ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಡ್ಡೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗಡ್ಡೆ ಬಿ ಕೋಪೌಡ್ ಬೈ ಹಿಮಾಮಿ ಎಲ್ ಡಿ ಅಂಡ್ ಟೇಸ್ಟಿ ರೈಸ್ ಬೆಂಡ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿ ಅವರೇ, ಏನು ಸಮಾಚಾರ? ಯಾರು ಬರ್ತಾ ಇದಾರೆ? ಯಾವ ಹೊಸ ರುಚಿನ ತೋರಿಸ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದೀರಾ? ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದಾರೆ ಒನ್ ಆ್ಯಂಡ್ ಒನ್ಲಿ ಸುಚಿತ್ರಾ ಅವ್ರು ಬರ್ತಾ ಇದಾರೆ. ಅದ್ಭುತವಾಗಿರೋ ಅಡುಗೆ ನಾವು ಮಾಡೋಕ್ಕೋಸ್ಕರ ರೆಡಿಯಾಗಿ ನಿಂತಿದ್ದಾರೆ. ಮೇಡಮ್ ನಮಸ್ಕಾರ. ಬನ್ನಿ ಮೇಡಮ್. ನಮಸ್ಕಾರ. ನಮಸ್ಕಾರ ಮೇಡಮ್. ಏನು ಮಾಡ್ತಾ ಇದ್ದೀರಾ ಇವತ್ತು? ಆಂಧ್ರದ ಫೇಮಸ್ ಬ್ರೇಕ್ಫಾಸ್ಟ್ ರೆಸಿಪಿ ಇದು. ಆಂಧ್ರದಲ್ಲಿ ತುಂಬ ಫೇಮಸ್ ಪೆಸರಟ್ ಉಪ್ಮಾ ವಿತ್ ಅಲ್ಲಂ ಪಚ್ಚಡಿ ಮಾಡ್ತಾ ಇದ್ದೀನಿ. ಏನ್ ಮೇಡಮ್ ಹಂಗಂದ್ರೆ? ಪೆಸರಟ್ ದೋಸೆ ತೋರಿಸಿದೀವಿ. ಪೆಸರಟ್ ಅಂದ್ರೆ ಹೆಸರು ಕಾಳಿನ ದೋಸೆ. ಅದ್ರೊಳಗಡೆ ಉಪ್ಮಾನ ಉಪ್ಪಿಟ್ಟನ್ನ ಸ್ಟಫ್ ಮಾಡ್ತೀವಿ. ಅಲ್ಲಂ ಅಂದ್ರೆ ಶುಂಠಿಯ ಚಟ್ನಿ. ಫೇಮಸ್ ಬ್ರೇಕ್ಫಾಸ್ಟ್ ಆಂಧ್ರ ಅಲ್ಲಿ ಇದು. ಆಂಧ್ರ ಸ್ಪೆಷಲ್. ಎಲ್ಲೋ ನಾನು ಎಲ್ಲ ಕಡೆ ಆಂಧ್ರ ಓಡಾಡಿದ್ದೀನಿ, ಎಲ್ಲೂ ಸಿಕ್ಕಲ್ಲ ಮೇಡಮ್. ತಿಂಡಿಗೆ ಬ್ರೇಕ್ಫಾಸ್ಟ್ ಯೂಸ್ ಮಾಡುವಂಥದ್ದು ಅಂದ್ರೆ ಫಸ್ಟ್ ದೋಸೆ ಮಾಡ್ಕೊಂಡು ಅದ್ರ ಮೇಲೆ ಉಪ್ಪಿಟ್ಟು ಹಾಕಿ ಬೇಕಾದಷ್ಟು ಕೆಲಸ ಇದೆ ಮಾಡಕ್ಕೇನೆ ಅಂತ ಹೇಳಿ ಮೇಡಮ್. ಪೆಸರಟ್ಟು ಉಪ್ಮಾ ಅಲ್ಲಂ ಚಟ್ನಿ ಬೇಕಾಗುವ ಸಾಮಗ್ರಿಗಳು: ಹೆಸರು ಕಾಳು, ಅಕ್ಕಿ, ಮೀಡಿಯಂ ರವೆ, ಗೋಡಂಬಿ, ಹುಣಿಸೆ ಹಣ್ಣು, ಬೆಲ್ಲ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಉದ್ದಿನ ಬೇಳೆ, ಒಣಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಉಪ್ಪು, ತುಪ್ಪ, ಎಣ್ಣೆ. ಇಲ್ಲಿ ಹೆಸರು ಕಾಳು ನೆನೆಸಿರಂತದ್ದು ಓವರ್ ನೈಟ್ ನೆನೆಸ್ಬೋದು, ಅಥವಾ 6-7 ಗಂಟೆ ಟೈಮು ಹೆಸರು ಕಾಳನ್ನ ನೆನೆಸಿರ್ಬೇಕು. ರುಬ್ಕೊಳ್ತೀನಿ. ರುಬ್ಕೊಳ್ಳಿ. ಇದಕ್ಕೆ ಒಂದು ಬೌಲ್ ಅಷ್ಟು ಹೆಸರು ಕಾಳು ತಗೊಂಡ್ರೆ 1 ಅಥವಾ 2 ಸ್ಪೂನ್ ಅಷ್ಟು ಅಕ್ಕಿ, ಜಾಸ್ತಿ ಅಕ್ಕಿ ಹಾಕೋಬಾರ್ದು. ಜಸ್ಟ್ ನೆನೆಸಿರುವಂತ ಹೆಸರು ಕಾಳು, ಹೆಸರು ಕಾಳಿಗೆ ನೆನೆಸಿರುವಂತ ಅಕ್ಕಿ, ಅದಾದ ಮೇಲೆ ಮೇಡಮ್ ಜೀರಿಗೆ. ಓಕೆ. ಜೀರಿಗೆ, ಹಸಿಮೆಣಸಿನಕಾಯಿ, ಶುಂಠಿ ಹಾಕ್ತೀನಿ. ಓಕೆ ಓಕೆ. ಹಸಿಮೆಣಸಿನಕಾಯಿ, ಶುಂಠಿ. ಎಸ್. ರುಬ್ಕೊಳ್ತೀನಿ ಈಗ. ರುಬ್ಕೊಳ್ಳಿ ಮೇಡಮ್ ದೋಸೆ ಬ್ಯಾಟರ್ಗೆ. ಓಕೆ. ಓಕೆ ಡನ್. ಒಂದು ಬೌಲ್ಗೆ ಕರೆಕ್ಟ್ ಇದೆಯಲ್ಲ, ಸ್ವಲ್ಪ ನೀರು ಗಿರಾಕೋಬೇಕಾ? ಬೆರೆಸ್ಕೊಳ್ಬೇಕು ಸ್ವಲ್ಪ ನೋಡಿಕೊಂಡು ಕನ್ಸಿಸ್ಟೆನ್ಸಿ. ಓಕೆ. ದೋಸೆ ಇಟ್ಟು ತಯಾರಾಯಿತು, ಈಗ ಉಪ್ಪಿಟ್ಟನ್ನ ಮಾಡ್ಕೋಬೇಕು. ದೋಸೆ ಇಟ್ಟು ರೆಡಿ ಇದೆ. ಒಂದು ಸೈಡ್ ಉಪ್ಪಿಟ್ಟು ಮಾಡ್ಕೊಂಡು ಉಪ್ಪಿಟ್ಟು ಮಾಡಿ ತಣ್ಣಗಾಗಬೇಕು. ಒಂದು ಸ್ಪೂನ್ ತುಪ್ಪ ಹಾಕಿ. ತುಪ್ಪ ಹಾಕೊಳ್ಳಿ. ಎ.ಎ.ಸಿ. ತುಪ್ಪ, ಅಗ್ಮಾರ್ಕ್ ತುಪ್ಪ, ಗಮಗಮಿಸುವ ರುಚಿಕರವಾದಂತಹ ತುಪ್ಪ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎ.ಎ.ಸಿ. ತುಪ್ಪ. ರವೆನ ಹುರಿದ್ರೆ ಚೆನ್ನಾಗಿ ಹುರಿದಷ್ಟು ಉಪ್ಪಿಟ್ಟು ಚೆನ್ನಾಗಿರುತ್ತೆ ಅಂತ ಅಲ್ವಾ ಮೇಡಮ್ ನೀವು ಹೇಳೋದು? ಯಾವಾಗಲೂ ಉಪ್ಪಿಟ್ಟು ಮಾಡ್ಕೋಬೇಕಾದ್ರೆ ಪಕ್ಕದಲ್ಲಿ ಬಿಸಿ ಬಿಸಿ ನೀರನ್ನ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ಉಪ್ಪಿಟ್ಟು ಬೇಗ ತಯಾರಾಗುತ್ತೆ ಅಲ್ವಾ ಮೇಡಮ್? ನೀವು ಹೇಳ್ಕೊಟ್ಟಿದ್ದಲ್ವೇ ಇದು. ಹುರಿದಿದ್ದಾಯ್ತು, ನೆಕ್ಸ್ಟು ತೆಗಿಬೇಕಾಯ್ತಿನ? ನಮ್ಮ ಇವತ್ತಿನ ಕಾರ್ಯಕ್ರಮ ಬಳಸ್ತಾ ಇದೀವಿ ಹಿಮಾಮಿ ಎಲ್ ಡಿ ಅಂಡ್ ಟೇಸ್ಟಿ ರೈಸ್ ಬ್ರಾನ್ ಆಯಿಲ್. ಸಾಸಿವೆ ಹಾಕ್ತಾ ಇದ್ದೀನಿ. ಉಪ್ಪಿಟ್ಟು ತಾನೇ ಮಾಡ್ತಾ ಇದೀವಿ? ಹೌದು, ಉಪ್ಪಿಟ್ಟಿಗೆ. ಓಕೆ. ಪಕ್ಕ ಉಪ್ಪಿಟ್ಟು, ಕಡಲೆಬೇಳೆ ಸ್ವಲ್ಪ. ಸಾಸಿವೆ ಕಡಲೆಬೇಳೆ ಇಲ್ಲ ಅಂದ್ರೆ ಉಪ್ಪಿಟ್ಟೇ ಆಗಲ್ಲ. ಸ್ವಲ್ಪ ಉದ್ದಿನ ಬೇಳೆನೂ ಬೇಕು ಇವಾಗ. ಉದ್ದಿನ ಬೇಳೆ. ಓಕೆ. ಕರಿಬೇವು. ಎಸ್ ಮೇಡಮ್. ಅಕ್ಕಿ, ಈರುಳ್ಳಿ. ಈರುಳ್ಳಿ. ಓಕೆ. ಗ್ರೀನ್ ಚಿಲ್ಲಿ, ಹಸಿಮೆಣಸಿನಕಾಯಿ ಉಪ್ಪಿಟ್ಟಿಗೆ. ಓಕೆ. ಬಿಳಿ ಉಪ್ಪಿಟ್ಟು, ಉಪ್ಪಿಟ್ಟಿನ ಕೆಳಗೆ ದೋಸೆ. ಎಸ್ ಮೇಡಮ್. ಉಪ್ಪು ಹಾಕಿದ್ದಾರೆ. ಎಸ್ ಮೇಡಮ್. ಏನದು? ಶುಂಠಿ ಹಾಕಿ ತುರಿದಿರೋ ಶುಂಠಿ. ಓಕೆ. ನೀರು ಕುದಿತಾ ಇದೆ, ಸಾಕು. ಹಾಫ್ ಮಾಡೋಣ. ಹಾಫ್ ಮಾಡಿ. ಗೋಡಂಬಿ ಹಾಕೊಳ್ಳ ಒಂದೆರಡು ಪೀಸ್. ಓಹೋ, ಆಪ್ಷನಲ್ ಇದು. ಗೋಡಂಬಿ ಗಿಡಂಬಿ ಎಲ್ಲ ಯಾವ ಉಪ್ಪಿಟ್ಟಿಗೆ ಹಾಕ್ತಾರೆ ಮೇಡಮ್? ನಿಮ್ದು ಒಳ್ಳೆ ಕತೆ ಆಯ್ತು. ಮನೇಲಿ ಮಾಡ್ಕೋಬೇಕಾದ್ರೆ ಗೋಡಂಬಿ ಎಲ್ಲ ಹಾಕೊಂಡು ಮಾಡ್ಕೋತಾರ? ಹಾಕಿ, ಆಪ್ಷನಲ್ ಅಂತ ಹೇಳಿದ್ರೆ ಅರ್ಥ ಏನ್ರಿ? ಓಕೆ ಮೇಡಮ್, ಬೇಕಾದ್ರೆ ಹಾಕೊಳ್ಳಿ ಅಂತನಾ? ಬೇಕಾದ್ರೆ ಹಾಕೊಳ್ಳಿ. ಸಾಕು. ಚೆನ್ನಾಗಿ ಕುದಿಸ್ತಾ ಇರಬೇಕು ನೀರನ್ನ. ಈ ಕಡೆ ಹಾಕೋ ತರಬೇಕು. 5 ನಿಮಿಷಕ್ಕೆ ಉಪ್ಪಿಟ್ಟು ಮಾಡ್ಕೋಬೋದು. ಎಸ್ ಮೇಡಮ್. ಹಾಕಿ, ರವೆ ಹಾಕ್ಬಿಡಿ. ರವೆ ಹಾಕೋಣ. ರುಬ್ಬಿರಂತ ರವೆ.
ಬಿಳಿ ಉಪ್ಪಿಟ್ಟು, ಕತ್ತು ಬಿಳಿ ಉಪ್ಪಿಟ್ಟಿದೆ. ಚೆನ್ನಾಗಿರ್ತೀರಿ ಹಿಂಗೆ ಮಾಡಿದ್ರೆ ಉಪ್ಪಿಟ್ಟು. ಉಪ್ಪಿಟ್ಟಡಿ ಕೊತ್ತಂಬರಿ ಸೊಪ್ಪು ಹಾಕೊಂಡು ಎಷ್ಟು ಈಸಿ ನೋಡಿ. ಅದಕ್ಕೆ ಪ್ರತಿಯೊಬ್ಬರು ಮನೆಯಲ್ಲಿ ವಾರಕ್ಕೆ 3 ದಿನ ಮಾಡೋದು ಉಪ್ಪಿಟ್ಟು ಉಪ್ಪಿಟ್ಟು ಉಪ್ಪಿಟ್ಟು. ಒಂದು ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿ. ಓಕೆ ಮೇಡಮ್. ಚೂರು ಉಪ್ಪಿಟ್ಟು ರವೆ ಬೇಯಬೇಕಲ್ಲ ಬಿಡಿ. ಉಪ್ಪಿಟ್ಟು ರೆಡಿ ಆಯ್ತು, ದೋಸೆಯ ಸಂಪಳ ರೆಡಿ ಆಯ್ತು. ಅದೇನು ಚಟ್ನಿ ಮಾಡ್ಕೊಂಡ್ಬಿಡಿ ಮೇಡಮ್. ಸ್ಮಾಲ್ ಪ್ಯಾನ್ ಒಂದು ಬೇಕು, ಅದಕ್ಕೆ ಹುರ್ಕೋಬೇಕು. ಎಲ್ಲ ಉರ್ದಿಂಗ್ ಮಿಷಿನ್. ಹೌದು, ಇದು ಬೇರೆ ಸ್ಟೇಟ್ ಅಂದ್ರೆ ನಿಮ್ಗೆ ಅದು ಹೊಸ ತರನೇ ಇರುತ್ತೆ. ಇಷ್ಟ ಆಗ್ಬೇಕು, ಡಿಪೆಂಡ್ಸ್ ಅದು. ಎಣ್ಣೆ ಹಾಕ್ಬೇಕಾ? ಒಂದು ಸ್ಪೂನ್ ಶುಂಠಿ. ಅಲ್ಲಂ ಪಚ್ಚಡಿ ಅಂದ್ರೆ ಶುಂಠಿಯ ಚಟ್ನಿ. ಹೌದಾ? ಇಲ್ಲಿ ಬಂದವ್ರು ಕೆಲವರು ಅಲ್ಲ ಪೇಸ್ಟ್ ಅನ್ನಿದೀವಿ ರೀ ಸರ ಅಂತಾರೆ. ಅಲ್ಲಂ ಅಲ್ಲ ಪೇಸ್ಟ್, ಅಲ್ಲಂ ಬೆಳ್ಳುಳ್ಳಿ ಅಂತಾರೆ. ಬೆಳ್ಳುಳ್ಳಿಗೆ ಬೆಳ್ಳುಳ್ಳಿ, ಓಕೆ. ಅಲ್ಲಂ ಇದು. ಓಕೆ, ಇದನ್ನೇನು ಅದ್ರ ಮೇಲೆ ದೋಸೆ ಮೇಲೆ ಹಚ್ಚಿಬಿಟ್ಟು ಉಪ್ಪಿಟ್ಟು? ಇಲ್ಲ ಇಲ್ಲ, ಸೈಡ್ ಅಲ್ಲಿ ಕಾಂಬಿನೇಷನ್. ಈ ಚಟ್ನಿನ ನೀವು ಯಾವ್ದಕ್ಕೆ ಬೇಕಾದ್ರೂ ಇಡ್ಲಿ ದೋಸೆ ಬೇರೆ ಇದಕ್ಕೂ ಯೂಸ್ ಮಾಡ್ಕೋಬಹುದು. ಇಡ್ಲಿ ದೋಸೆಗೂ ಚೆನ್ನಾಗಿರುತ್ತೆ. ಅಂದ್ರೆ ಶುಂಠಿಯ ಚಟ್ನಿ ಮಾಡುವ ವಿಧಾನ. ಹೌದು. ಓಕೆ, ಇದು ಶುಂಠಿನ ಎಣ್ಣೆಲಿ ಹುರಿಯೋದ್ರಿಂದ ಖಾರನೂ ಕಡಿಮೆ ಆಗುತ್ತೆ. ಓಕೆ, ಫ್ಲೇವರ್ ಚೆನ್ನಾಗಿರುತ್ತೆ ನಮಗೆ. ಓಕೆ ಮೇಡಮ್. ಉದ್ದಿನ ಬೇಳೆ ಹಾಕೋಣ ಒಂದು ಸ್ಪೂನು. ಓಕೆ, ಉದ್ದಿನ ಬೇಳೆ ಒಂದು ಸ್ಪೂನು, ಒಂದಷ್ಟು ಶುಂಠಿ, ನಂತರ ಸ್ವಲ್ಪ ಕಡಲೆಬೇಳೆ. ಕಡಲೆಬೇಳೆ ಒಂದು ಸ್ಪೂನು. ಎಸ್, ಕಡಲೆಬೇಳೆ, ಉದ್ದಿನ ಬೇಳೆ, ಶುಂಠಿ, ಎಣ್ಣೆಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದೀವಿ. ಶುಂಠಿಯ ಚಟ್ನಿ ಮಾಡ್ಕೊಳ್ತಾ ಇದೀವಿ, ದೋಸೆ ಮಾಡ್ಕೊಳ್ತಾ ಇದೀವಿ, ಉಪ್ಪಿಟ್ಟು ರೆಡಿಯಾಗಿದೆ. ಸ್ವಲ್ಪ ಜೀರಿಗೆ. ಓಕೆ ಮೇಡಮ್. ಖಾರ ಬೇಕಾದಷ್ಟು. ಓಕೆ, ಒಣಮೆಣಸಿನಕಾಯಿ. ಓಕೆ, ಆಫ್ ಮಾಡಿ. ಅಪ್ಪಣ್ಣ ಬೆಳ್ಳುಳ್ಳಿ ಹಾಕ್ತಿದ್ದೀರಾ? ಇದು ಆಪ್ಷನಲ್, ಒಂದು ಎರಡು ಬೆಳ್ಳುಳ್ಳಿ. ಓಕೆ, ಬೇಕಾದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬಿಟ್ಕೊಳ್ಳಿ. ಅದನ್ನು ಗ್ರೈಂಡ್ ಮಾಡ್ಕೊಂಡು ಬಿಡೋಣ, ಆಮೇಲೆ ದೋಸೆ ಮಾಡ್ಕೊಳ್ಳೋಣ. ಓಕೆ ಮೇಡಮ್. ಇದೊಂದು ಸತಿ ತಿರುಗಿಸಿ. ಬಿಳಿ ಕಲ್ಲರಿನ ಆಂಧ್ರ ಪ್ರದೇಶದ ಉಪ್ಪಿಟ್ಟು. ಚೆನ್ನಾಗಿ ಮಾಡಿದೆ ಉಪ್ಪಿಟ್ಟು. ಆಫ್ ಮಾಡಿ. ಅಪ್ಪಣ್ಣ ಉಪ್ಪಿಟ್ಟು ಆಯ್ತಾ? ತಣ್ಣಗಾಗಲಿ ಇದನ್ನ ಚಟ್ನಿ ಮಾಡ್ಕೊಂಡ್ಬಿಡ್ತೀನಿ ಫಸ್ಟ್. ಓಕೆ, ಉಪ್ಪಿಟ್ಟು ರೆಡಿಯಾಗಿದೆ, ಚಟ್ನಿ ಮಾಡ್ಕೋಬೇಕು ನೀವು. ಹೆಂಚಿಡಬೇಕು, ದೋಸೆ ಹುಯ್ಬೇಕು, ಅವ್ರಿಗೆ ಉಪ್ಪಿಟ್ಟು ಹಾಕ್ಬೇಕು. ಬೇಜಾನ್ ಕೆಲಸ ಇದೆ ಮೇಡಮ್ ಇದು. ಮೂರು ತೋರಿಸ್ಬೇಕು ನೋಡಿ, ಮೇನ್ ಕೋರ್ಸ್ ಅಲ್ಲ. ಇದಕ್ಕೆ ಬೇರೆ ಚಟ್ನಿ ಬೇಕಾಗಿಲ್ವ? ಪಟಾಪಟ ಕುಡಿ, ಬೇಗ ಮುಗಿಸ್ಕೊಂಡು ಹೋಗ್ಬಿಡ್ತೀವಿ. ಬೇರೆ ಚಟ್ನಿ ಮಾಡಲ್ಲ ನೋಡಿ ಇದಕ್ಕೆ ನೀವು? ಇಲ್ಲ, ಇದೇ ಚಟ್ನಿ ಸಾಕು. ಅಯ್ಯೋ, ಶುಂಠಿ ಚಟ್ನಿನ? ಹುಣಸೆ ಹಣ್ಣು. ಎಸ್ ಮೇಡಮ್. ಸ್ವಲ್ಪ ಬೆಲ್ಲ, ಉಪ್ಪು. ಓಕೆ, ಉಪ್ಪು ಹಾಕಿಲ್ಲ. ಎಸ್ ಮೇಡಮ್, ಉಪ್ಪು ಹಾಕಿ. ಓಕೆ, ನೀರ್ ಹಾಕಿ, ನೀರ್ ಹಾಕಿ, ಹಾಕಿ ಹಾಕಿ ಮೇಡಮ್. ದೋಸೆ ಹಾಕಿ. ಎಸ್, ಇನ್ನೊಂದು ರೌಂಡ್ ಹೋಗ್ಲಿ, ಇನ್ನೊಂದು ರೌಂಡ್ ಹೋಗ್ಲಿ, ಇನ್ನೊಂದು ರೌಂಡ್ ಹೋಗ್ಲಿ. ಇನ್ನೊಂದು ಸ್ವಲ್ಪ ಇಲ್ಲಿ ಬರಲಿ, ಈ ಕಡೆ ಬರಲಿ. ಓಕೆ, ಸ್ವಲ್ಪ ತುಪ್ಪ ಅಥವಾ ಎಣ್ಣೆ. ನೋಡಿ ಹೆಂಗಿದೆ ಅಗ್ಮರ್ಕ್ ತುಪ್ಪ ಯೂಸ್ ಮಾಡ್ತಾ ಇದೀವಿ ಈಗ. ಗಮ್ ಅಂತ ನೋಡಿ ಮೇಡಮ್. ಇವಾಗ ಏನು ಮಾಡೋದು? ಇದಕ್ಕೇನು ಹಾಕ್ತೀರಾ? ಮೇಲೆ ಉಪ್ಪಿಟ್ಟು ಹಾಕ್ತೀನಿ. ಅದೇನೋ ಈರುಳ್ಳಿ ಹಾಕ್ತಾ ಇದ್ದೀರಾ? ಈರುಳ್ಳಿ ಹಾಕ್ತೀನಿ. ಏನೇನೋ ಕಲ್ತ್ಕೊಂಬರ್ತೀರಪ್ಪ, ತಿನ್ನಕ್ಕೆ ನಾವು ಇದ್ದೀವಿ ಅಂತ ಹಾಕಿ. ಓಹೋ, ಕಾಂಬಿನೇಷನು. ಸ್ವಲ್ಪ ಫ್ಲೇಮ್ ಕಡಿಮೆ ಮಾಡಿ, ಕಪ್ಪಾಗ್ಬಿಡುತ್ತೆ. ಏನಂತಾರೆ ತೆಲುಗಲ್ಲಿ ಇದಕ್ಕೆ? ಪೆಸರಟ್. ಪೆಸರಟ್ ಅಂಡ್ ಉಪ್ಪಿಟ್ಟಾ? ಪೆಸರಟ್ ಉಪ್ಮಾ. ಪೆಸರಟ್ ಉಪ್ಮಾ. ಉಪ್ಪಿಟ್ಟು ಹಾಕಿ. ಒಂದು ಸೌಟ್ ಉಪ್ಪಿಟ್ಟಾ? ಒಂದು ಸೌಟ್ ಸಾಕು. ಇನ್ನೊಂದು ಬೇಕಾ? ಸಾಕು. ಒಬ್ಬರಿಗೆ ಒಂದು ಸೌಟ್ ಉಪ್ಪಿಟ್ಟು ಸಾಕೇನ್ರಿ ರೀ? ಸಾಕು. ಸಾಕಾ? ಪೆಸರಟ್ ಉಪ್ಮಾ ವಿತ್ ಅಲ್ಲಂ ಚಟ್ನಿ. ಹೆಸರು ಕಾಳಿನ ದೋಸೆ, ಅದರೊಳಗೆ ಉಪ್ಪಿಟ್ಟು, ಪಕ್ಕಕ್ಕೆ ಒಂದು ಶುಂಠಿಯ ಚಟ್ನಿ. ಇದು ಪೂರ್ತಿ ಆಂಧ್ರ ಸ್ಟೈಲಿಯ
ಸ್ಪೆಷಲ್ ಬ್ರೇಕ್ಫಾಸ್ಟ್ ಅನ್ನ ಮಾಡಿಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸಿದೀವಿ, ನೋಡ್ಕೊಳ್ಳಿ ಮಾಡ್ಕೊಳ್ಳಿ. ಪೆಸರಿಟ್ಟು ಉಪ್ಮಾ ಅಲ್ಲಂ ಚಟ್ನಿ ಮಾಡುವ ವಿಧಾನ. ಒಂದು ಪ್ಯಾನ್ಗೆ ತುಪ್ಪ, ಮೀಡಿಯಂ ರವೆ ಹಾಕಿ ಹುರಿದು ತೆಗೆದಿಟ್ಟು ನಂತರ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು, ಈರುಳ್ಳಿ ಹಾಕಿ ಹುರಿದು ಹಸಿಮೆಣಸಿನಕಾಯಿ, ಉಪ್ಪು, ಶುಂಠಿ, ಗೋಡಂಬಿ ಹಾಕಿ ಫ್ರೈ ಮಾಡಿ ಬಿಸಿ ನೀರು, ಹುರಿದ ರವೆ, ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ ಉಪ್ಪಿಟ್ಟು ತಯಾರಿಸಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ, ಶುಂಠಿ ಹಾಕಿ ಹುರಿದು ಉದ್ದಿನಬೇಳೆ, ಕಡಲೆಬೇಳೆ, ಜೀರಿಗೆ, ಒಣಮೆಣಸಿನಕಾಯಿ, ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿ ಹುಣಸೆಹಣ್ಣು, ಬೆಲ್ಲ, ಉಪ್ಪು, ನೀರು ಹಾಕಿ ರುಬ್ಬಿ ಚಟ್ನಿ ತಯಾರಿಸಿಕೊಳ್ಳಿ. ನೆನೆಸಿದ ಅಕ್ಕಿ, ಜೀರಿಗೆ, ಹಸಿಮೆಣಸಿನಕಾಯಿ, ಶುಂಠಿ ಹಾಕಿ ಎಲ್ಲವನ್ನು ಮಿಕ್ಸಿ ಜಾರ್ಗೆ ಹಾಕಿ ನೀರು ಸೇರಿಸಿ ರುಬ್ಬಿ ದೋಸೆ ಹಿಟ್ಟು ತಯಾರಿಸಿಕೊಂಡು ಕಾದ ಹೆಂಚಿನ ಮೇಲೆ ದೋಸೆಯಂತೆ ಹಾಕಿ ಮೇಲೆ ತುಪ್ಪ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕಿ ಬೇಯಿಸಿ ಇದರ ಮೇಲೆ ತಯಾರಿಸಿಕೊಂಡ ಉಪ್ಪಿಟ್ಟು ಹಾಕಿ ಮಡಿಸಿದರೆ ಪೆಸರಿಟ್ಟು ಉಪ್ಮಾ ಅಲ್ಲಂ ಚಟ್ನಿಯ ಜೊತೆ ತಿನ್ನಲು ರೆಡಿ. ಓಕೆ ಮೇಡಮ್, ಹೆಂಗ್ ತಿನ್ನೋದು ಇವಾಗ? ಪೂರ್ತಿ ತಿನ್ಬೇಕಾ, ಜೊತೆ ತಿನ್ಬೇಕಾ, ಅರ್ಧ ಕಟ್ ಮಾಡ್ಕೊಂಡು ತಿನ್ಬೇಕಾ, ಒಳಗಡೆ ಉಪ್ಪಿಟ್ಟು ಜೊತೆಗೆ ಸ್ಟಫಿಂಗ್ ಜೊತೆಗೆ ತಿನ್ಬೇಕಲ್ವಾ? ಎಸ್. ಇದಕ್ಕೆ ಚಟ್ನಿ ಬೇರೆ ಹಾಕೋಬೇಕಾ? ಅಲ್ಲಂ, ಅಲ್ಲಂ ಚಟ್ನಿ. ಓಕೆ, ಅಲ್ಲ ಚಟ್ನಿ ರೀ. ಮತ್ತೆ ನಾನಂತೂ ತಿಂದಿಲ್ಲ, ಇದೇನು ವಿಚಿತ್ರ ಅಂತ ಹೇಳಿದ್ರೆ. ಹೌದು ಮೇಡಮ್, ತಿಂದಿಲ್ಲ. ಅಯ್ಯೋ, ಒಳ್ಳೆ ಕತೆ ಅಲ್ಲ, ವೆರೈಟಿ ಇರಬೇಕು ಅಂತಾನೆ. ಈರುಳ್ಳಿ ಈರುಳ್ಳಿ ಹಾಕಿದಿರಲ್ಲ ಯಾವುದಕ್ಕೆ? ಮೇಲೆ ದೋಸೆ. ಹೌದು, ಅದಕ್ಕೂ ಅದಕ್ಕೂ ಹೇಗಿದೆ ಉಪ್ಪಿಟ್ಟಿಗೂ ದೋಸೆಗೆ? ಅದ ನಿಮ್ಗೆ ಚೆನ್ನಾಗಿದೆ, ಒಂದು ಹೊಸ ರುಚಿ, ಹೊಸ ಥರ, ಹೊಸ ಕಾಂಬಿನೇಷನ್ನು ಚೆನ್ನಾಗಿ ಮೇಡಮ್. ಓಕೆ, ವೆಜ್ಜು ನಾನ್ ವೆಜ್ಜು ಯಾವುದೇ ರೀತಿಯ ಅಡುಗೆ ಬೇಕಾಗಿರೋ ಸಹ ಸುಚಿತ್ರವನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಮೇಡಮ್. ನಂಬರ್ ಹೇಳಿ ನಿಮ್ಮದು. 9797 3190 9094 96 ಫೋನ್ ಮಾಡಿ. ಚೆನ್ನಾಗಿದೆ, ಹೊಸ ರುಚಿ ತೋರಿಸಿದ್ದೀರಾ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ವೆಲ್ಕಮ್. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮುರಳಿ ಅವರೇ. ನಾವು ಅಡುಗೆ ಮಾಡ್ತೀವಿ, ನಮ್ಮ ರುಚಿನ ಒಂದ್ಸರಿ ನೋಡಿ ಅಂತ ಇದಾರೆ. ನಮಸ್ಕಾರ ಮೇಡಮ್. ನಮಸ್ತೆ. ತಮ್ಮ ಹೆಸರು? ಪಲ್ಲವಿ. ಪಲ್ಲವಿ ಅವರು ಏನ್ ಮಾಡ್ಕೊಂಡಿದ್ರಿ? ಹೌಸ್ ವೈಫ್. ಯಜಮಾನ್ ಏನ್ ಮಾಡ್ತಾರೆ? ಅವ್ರು ಸಾಫ್ಟ್ವೇರ್ ಇಂಜಿನಿಯರ್. ಸಾಫ್ಟ್ವೇರ್ ಇಂಜಿನಿಯರ್. ಏನು ಹೆಸರು? ಪ್ರಕಾಶ್. ಪ್ರಕಾಶ್ ನಮಸ್ಕಾರ. ಅಡುಗೆ ರೆಡಿ ಮಾಡಿದ ಮಲ್ಲಿ? ಎಷ್ಟು ಜನ ಮಕ್ಕಳು? ನಂಗೆ ಮಕ್ಕಳಿಲ್ಲ ಇನ್ನು. ಓಕೆ, ಎಲ್ಲಿ ಮನೆ ಇರೋದು? ಇಲ್ಲೇ ರಾಮಾಂಜನೇಯ ನಗರ. ಎಲ್ಲಿದೆಯಮ್ಮ? ಚಿಕ್ಕಲ್ಸಂದ್ರಲ್ಲಿ. ಚಿಕ್ಕಲ್ಸಂದ್ರ ಈ ಕಡೆ ಪಕ್ಕಕ್ಕೆ ಇದ್ದೀರಾ ಹತ್ರವಾಗಿ? ಯಜಮಾನ್ರಿಗೆ ಯಾವತ್ತು ರಜಾ? ಶನಿವಾರ ಭಾನುವಾರ? ಶನಿವಾರ ಭಾನುವಾರ. ಏನು ಮಾಡ್ತೀರಾ ಅವತ್ತು? ಎಲ್ಲಾದರೂ ಹೊರಗಡೆ ಹೋಗ್ತೀವಿ. ಎಲ್ಲೆಲ್ಲ ಹೊರಗಡೆ ಹೋಗಿದ್ದೀರಾ ಇಲ್ಲಿ ತನಕ? ಮಾಲ್ಗಳಿಗೆಲ್ಲ ಹೋಗ್ತಾರೆ. ತರಕಾರಿ ಯಾರು ತರೋದು ನಿಮ್ಮನೆಗೆ? ನಾನು, ನಮ್ಮನೆಯವ್ರು ಇಬ್ರು ತರ. ಇಬ್ರು ತರೋದಾ? ಸಾಟರ್ಡೇಸ್ತಾ ಮರ್ತೀವಿ. ಒಂದೇ ಸರಿ ವಾರ ಕೊಟ್ಟಿಗೆ ತಂದ್ಬಿಡೋದು? ಹಾಂ. ಇಲ್ಲ ಮುಗ್ದಾಗೆಲ್ಲ ತಂದು ಇಟ್ಕೋತೀನಿ. ತರಕಾರಿ ನೀವು ತರೋದಾ? ನಿಮ್ಮ ಯಜಮಾನ್ ತರೋದು? ಕರೆಕ್ಟಾಗಿ ಹೇಳಿ. ನಾನೇ ತರೋದು. ಓಕೆ, ನಮ್ಮ ಕಾರ್ಯಕ್ರಮದಲ್ಲಿ ಏನು ಮಾಡ್ತಾ ಇದ್ದೀರಾ? ಇವತ್ತು ಮಹಾರಾಷ್ಟ್ರ ಸ್ಪೈಸಿ ಚಿಕನ್ ಫ್ರೈ ಮಾಡ್ತಾ. ಮಹಾರಾಷ್ಟ್ರ ಸ್ಪೈಸಿ ಚಿಕನ್ ಮಾಡೋಕ್ಕೆ ಏನೇನು ತಂದಿದ್ದೀರಾ ಹೇಳಿ ಮೇಡಮ್. ಮಹಾರಾಷ್ಟ್ರೀಯನ್ ಸ್ಪೈಸಿ ಚಿಕನ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಮೆಂತ್ಯ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಟೊಮ್ಯಾಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಉಪ್ಪು, ಎಣ್ಣೆ. ಏನ್ ಕೊಡಿ ಫಸ್ಟ್ ನಿಮ್ಗೆ? ಒಂದು ಕಡಾಯಿ. ಕರೆಕ್ಟು. ಈ ಸ್ಪೈಸಿ ಚಿಕನ್ ನಿಮ್ಮ ಯಜಮಾನ್ರಿಗೆ ಮಾಡ್ಕೊಟ್ಟಿದ್ದೀರಾ? ಹಾಂ, ಮನೇಲಿ ಪ್ರತಿ ಸಂಡೆ ಇದೊಂದು ಇರಲೇಬೇಕು. ಹೌದಾ? ನಮ್ಮ ಇವತ್ತಿನ ಕಾರ್ಯಕ್ರಮ ಬಳಸ್ತಾ ಇದೀವಿ ಹಿಮಾಮಿ ಎಲ್ಡಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಏನಿಷ್ಟ ನಿಮ್ಮ ಯಜಮಾನ್ರಿಗೆ ನೀವು ಮಾಡೋದು? ನಾನ್ ವೆಜ್ ಇಷ್ಟ ಅವ್ರಿಗೆ. ಏನಿಷ್ಟ ಪಲ್ಲವಿ? ಇದೊಂದು ಸಿಕ್ಕಾಪಡೆ ಚೆನ್ನಾಗಿ ಮಾಡ್ತೀನಿ ಅಂತ ಪ್ರಕಾಶ್ ಅವ್ರು ಏನು ಹೇಳ್ತಾರೆ ಅವ್ರಿಗೆ? ಅವ್ರದ್ದು ಸ್ಟೈಲ್ ಅಲ್ಲಿ ಏನು ಮಾಡ್ತಾರೆ? ಸ್ಟೈಲ್ ಅಂದ್ರೆ ಏನು ಅಂದ್ರೆ, ಇದಕ್ಕೆ ಕರೆ ಕರ ಫ್ರೈ, ಆಮೇಲೆ ಆ ಕಡೆ ಸೈಡ್ ಅಲ್ಲಿ ಒಂದ್ ಬಿರಿಯಾನಿ ಮಾಡ್ತಾರೆ ಗ್ರೀನ್ ಕಲರ್ದು, ಅದು ತುಂಬಾ ಇಷ್ಟ. ನೀವು ಮಾಡ್ತೀರಾ ಅದೆಲ್ಲ? ಕಲ್ತ್ಕೊಂಡಿದ್ದೀನಿ. ಕಲ್ತಿದ್ರಾ? ಹಂಗಿದ್ರೆ ಪರವಾಗಿಲ್ಲ ಬಿಡಿ. ಆಮೇಲೆ ಜೋಳದ ರೊಟ್ಟಿ ಎಲ್ಲ ಇಷ್ಟ ಆಗುತ್ತೆ. ತರ್ತೀರಾ ಜೋಳದ ರೊಟ್ಟಿನ? ವೆರಿ ಗುಡ್ ರೀ. ಎಣ್ಣೆ ಕಾಯ್ತದೆ, ಹಾಕೊಳ್ಳಿ. ಕರ್ಬೇವು, ಕರ್ಬೇವು ಹಾಕಿದ್ರು ಮೇಡಮ್. ಹೇಳಿ ಪಲ್ಲವಿ. ನೆಕ್ಸ್ಟ್ ಗ್ರೀನ್ ಚಿಲ್ಲೀಸ್ ಹಾಕ್ಬೇಕು. ನಮ್ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಂಡ್ರೆ ಸ್ವಲ್ಪ ಫ್ರೈ ಆಗ್ತಾ ಇದ್ದಾಗ ಈರುಳ್ಳಿ. ಓಕೆ, ಅತ್ತೆ ಮನೆಗೆ ಹೋಗೋದು ಉಂಟಾ? ಅವ್ರು ಇಲ್ಲೇ ಇರ್ತಾರೆ, ಆಮೇಲೆ ಊರಲ್ಲೂ ಹೋಗ್ತಿರ್ತಾರೆ. ವೆರಿ ಗುಡ್. ನಿಮ್ಮ ಮನೆಗೆ ಬರ್ತಾರೆ?
ನಮ್ ಜೊತೆನೆ ಇರೋದು. ಹೌದಾ? ಅಂದ್ರೆ ಇಲ್ಲೇ ಕಳಿಸ್ಬೋದು ಚಿಕ್ಕಲ್ ಸಂದ್ರಕ್ಕೆ ನಿಮ್ಮನೆ ಯಾರ್ಯಾರ ಬೇಕು ಅಂತ ಹೇಳಿದ್ರೆ. ಮೆಂತ್ಯ ಸೊಪ್ಪು ಸಣ್ಣದಾಗಿ ಇಟ್ಟಿರ್ತಕ್ಕಂತ ಮೆಂತ್ಯ ಸೊಪ್ಪು. ಓಕೆ. ಆಮೇಲೆ ಮೇಡಮ್ ಚಿಕನ್ ಚಿಕನ್ ಹಾಕೊಳ್ಬೇಕು ನೆಕ್ಸ್ಟ್. ಚಿಕನ್ ಬೋನ್ಲೆಸ್ ಬೋನಾ? ಬೋನ್ ಇದ್ರೆ ನಡೆಯುತ್ತೆ. ಏನ್ ಮಾಡಿ ಕಳಿಸ್ತೀರಾ ಟಿಫನ್ ಯಜಮಾನ್ರಿಗೆ? ಮಾಮೂಲಿ ಬಾಕ್ಸ್ ತಗೊಂಡ್ ಹೋಗ್ತಾರೆ. ಬೆಳಗ್ಗೆ ತಿಂಡಿ ಏನಾದ್ರು ಉಪ್ಪಿಟ್ಟು ಅವಲಕ್ಕಿ ದೋಸೆ ಇಡ್ಲಿ ಆತರ. ಬಾಕ್ಸ್ಗೆ ಚಪಾತಿ ಪಲ್ಯ ಒಂದ್ಸ್ವಲ್ಪ. ರಾತ್ರಿ ಬಂದಾಗ ಏನ್ ಮಾಡ್ಕೊಡ್ತೀರಾ? ರಾತ್ರಿ ಮತ್ತೆ ಬೇರೆ ಏನಾದ್ರು ಆರ್ಗ್ಯಾನಿಕ್ ತರದ ಜೋಳ. ಪೌಷ್ಟಿಕಾಂಶಗಳು ಯಜಮಾನ್ರಿಗೆ. ಸ್ವಲ್ಪ ಅರಿಶಿನ ಪುಡಿ ಹಾಕಿ. ಸ್ವಲ್ಪ ಅರಿಶಿನ ಪುಡಿ ರವಿಯವರ ಅರಿಶಿನ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ. ಓಕೆ. ಫ್ರೈ ಮಾಡಿ. ಏನು ಇಲ್ಲ, ಈ ಪೌಡರ್ ಹಾಕೊಳ್ಳೋದಷ್ಟೆ. ಟೊಮೆಟೊ ಜಾಸ್ತಿ ಹಾಕ್ಬಾರ್ದು, ಸ್ವೀಟ್ ಬಂದ್ಬಿಡತ್ತೆ. ಓಕೆ. ಯಜಮಾನ್ ಸಿಹಿ ಇಷ್ಟ ಖಾರ ಇಷ್ಟ? ಖಾರ ಇಷ್ಟ ಅವ್ರಿಗೆ, ಸ್ವೀಟ್ ಇದ್ರೆ ಇಷ್ಟ ಆಗಲ್ಲ. ಅವ್ರಿಗೆ ಸಾಂಬಾರ್ ಅಥದೆಲ್ಲ ಲೈಕ್ ಆಗಲ್ಲ. ಈ ತರದ ಏನಾದ್ರು ಗರಂ ಮಸಾಲಾ ಹಾಕಿದ್ದೋ. ಓ, ಉಪ್ಪು ಖಾರ ಜಾಸ್ತಿ ಇರಬೇಕು. ವೆರಿ ಗುಡ್. ಅದಾದ್ಮೇಲೆ ಸ್ವಲ್ಪ ಟೊಮೆಟೊ ಸಾಫ್ಟ್ ಆಗಲಿ, ಸಾಲ್ಟ್ ಹಾಕಿ ಸ್ವಲ್ಪ. ಈಗ ಸ್ವಲ್ಪ ಹಾಕ್ಕೊಳ್ಳೋಣ ಉಪ್ಪು, ಮತ್ತೆ ಇನ್ನೊಂದ್ಸರಿ ಆಮೇಲೆ ಬೇರೆ ಹಾಕ್ತೀರಿ? ಸ್ವಲ್ಪ ಟೊಮೆಟೊ ಇದಾಗಲಿ. ಓಕೆ ಓಕೆ. ಈಗ ಇದು ಗರಂ ಮಸಾಲ, ಇದು ಸ್ಪೈಸಿ ಮಸಾಲ ಮಾಡಿರೋ ಗರಂ ಮಸಾಲ, ಸ್ಪೈಸಿ ಮಸಾಲ ಇದು. ಅದಕ್ಕೆ 25 ಐಟಮ್ಸ್ ಹಾಕ್ಬೇಕು. 25 ಐಟಮ್ ಹಾಕಿದ್ರೆ ಚಕ್ಕೆ, ಲವಂಗ, ಏಲಕ್ಕಿ, ಜಾಪತ್ರೆ, ಜಾಕಾಯಿ, ಮೆಣಸಿನಕಾಯಿ, ಹಸಿ ಶುಂಠಿ, ಒಣ ಶುಂಠಿ, ಗಸಗಸೆ, ಮೆಣಸು, ಅರಿಶಿನದ ಕೊಂಬು, ಆಮೇಲೆ ಖಾರದ ಪುಡಿ, ಧನ್ಯ, ಈರುಳ್ಳಿ, ಬೆಳ್ಳುಳ್ಳಿ, ಒಣ ಕೊಬ್ಬರಿ ಎಲ್ಲ ಹಾಕಿ ಮಾಡಿರೋದು. ಎಲ್ಲ ಪೌಡರ್ ಮಾಡಿ ಇಟ್ಕೊಂಡ್ಬಿಡೋದ ಒಂದೇ ಸರಿ? ಹಾ, ಎಲ್ಲ ಎಣ್ಣೆಲಿ ಹುರ್ಕೊಳ್ಬೇಕು. ಎಣ್ಣೆಲಿ ಹುರಿದು ಎಣ್ಣೆಲಿ ಹುರಿದು ಈರುಳ್ಳಿ ಕೂಡ ಕಪ್ಪು ಹುರಿಬೇಕು, ಅವಾಗಲೇ ಈ ಕಲರ್ ಬರೋದು, ಕಪ್ಪು ಬರಬೇಕು. ಓಕೆ. ಅದನ್ನೆಲ್ಲ ಹುರ್ಕೊಳ್ಳೋದು. ಮಾಮೂಲಿ ಖಾರದ ಪುಡಿ ಮನೇಲಿ ರೆಡಿ ಇರುತ್ತಲ್ಲ, ಗುಂಟೂರು ಮತ್ತೆ ಬ್ಯಾಡ್ಗಿ ಮೆಣಸಿನ್ಕಾಯಿ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಅದಕ್ಕೆ 1 kg ನಾವು ಮೆಣಸಿನ್ಕಾಯಿ ತಗೊಂಡ್ರೆ 1/2 kg ಧನ್ಯ, 1/2 kg ಈರುಳ್ಳಿ, ಬೆಳ್ಳುಳ್ಳಿನ ಹುರಿಬಾರ್ದು ಅಷ್ಟೇ, ಅದನ್ನ ಹಾಗೆ ಹಾಕ್ಬೇಕು. ಬೆಳ್ಳುಳ್ಳಿ, ಹಸಿ ಬೆಳ್ಳುಳ್ಳಿ ಹಾಕಿ. ನಿಮ್ಮ ಮನೆಗೆ ಒಂದು ಬಾಕ್ಸ್ ಮಾಡಿ ಕಳಿಸ್ಬಿಡ್ತಾರೆ ನಿಮ್ಮ ಮತ್ತೆ? ಅಂದ್ರೆ ಮಾಡಿಟ್ಟಿರ್ತಾರೆ. ಒಂದು 3 ತಿಂಗಳು ಯೂಸ್ ಮಾಡ್ಬೋದಾ? ಯೂಸ್ ಮಾಡ್ಬೋದು. ಮಟನ್ಗೂ ಚಿಕನ್ ಎಲ್ಲದಕ್ಕೂ ಎಲ್ಲದಕ್ಕೂ ಹಾಕೋಬಹುದು, ವೆಜಿಟೇರಿಯನ್ ಅಡುಗೆಗೂ ಹಾಕೋಬಹುದು. ಒಳ್ಳೆ ಕೆಲಸ ಆಯ್ತು. ಚೆನ್ನಾಗಿ ಮಾಡ್ತಾರೆ ನಿಮ್ಮ ಮತ್ತೆ ಅಡುಗೆನ? ತುಂಬಾ ಚೆನ್ನಾಗಿ ಮಾಡ್ತಾರೆ. ಮತ್ತೆ ಅವ್ರನ್ನೇ ಕರ್ಸ್ಕೋಬೋದಾಗಿತ್ತು, ಈ ಪುಡಿ ಎಲ್ಲ ಮಾಡಿಸ್ಕೋತಾ ಇದ್ದೆ. ನೆಕ್ಸ್ಟ್ ಟೈಮ್ ಅವ್ರಿಗೆ ಹಾಕಿ. ಓಕೆ. ಎಸ್ ಮೇಡಮ್. ಸ್ವಲ್ಪ ನೀರು ಹಾಕಿ ಇದಕ್ಕೆ. ಹಾಕಿ ಆಯ್ತು. ಇದ್ರ ಮೇಲೆ ಮುಚ್ಚಣ ಸ್ವಲ್ಪ. ಇದು ಮುಚ್ಚಿದಿ ಸರ್. ಚಪಾತಿ ಹೊತ್ತಕ್ಕೆ ಉಪ್ಪು, ಇನ್ನೊಂದು ರೌಂಡ್ ಉಪ್ಪು, ಆಲು, ಆಲೂಗಡ್ಡೆ. ಏನ್ ಮಾಡಿದ್ರಿ? ಅದೇನ್ ಕಳಿಸಿದ್ರಿ ಸ್ವಲ್ಪ? ಇದು ಮಾಮೂಲಿ ಗೋಧಿ ಹಿಟ್ಟೆ, ಅದಕ್ಕೆ ಬೇಯಿಸಿರೋ ಆಲೂಗಡ್ಡೆ ಸ್ಮ್ಯಾಶ್ ಮಾಡಿ ಹಾಕಿದೀನಿ. ಮೆಂತ್ಯ ಸೊಪ್ಪು, ಉಪ್ಪು, ಎಣ್ಣೆ ಹಾಕಿ ಕಲಸಿಟ್ಕೊಳ್ಳೋದು. ಅಂದ್ರೆ ಈ ಆಲೂಗಡ್ಡೆನ ಬೇಯಿಸಿದೀರಾ? ಬೇಯಿಸಿದೀನಿ. ಬೇಯಿಸಿ ತುರಿದಿರೋದು ಅಥವಾ ಬೇಯಿಸ್ಬಿಟ್ಟು ಅದನ್ನ ಜೊತೆಗೆ ಹಾಕಿ ಕಿವುಚಿ ಕಲಸಿರ್ತಕ್ಕಂತ ಹಿಟ್ಟು. ಆಲು ಮೇತಿ ಚಪಾತಿ. ಆಲು ಮೇತಿ ಚಪಾತಿ. ಓಕೆ. ಆಲು ಮೇತಿ ಚಪಾತಿಯ ಜೊತೆಗೆ ಸ್ಪೈಸಿ ಚಿಕನ್ ಅಲ್ವಾ? ನಿಮ್ಮ ಅತ್ತೆ ಹೇಳ್ಕೊಟ್ಟಿರೋ ಸ್ಪೈಸಿ ಚಿಕನ್ ಇದು. ಹೌದು. ನಿಮ್ಮಅಮ್ಮ ಹೇಳ್ಕೊಟ್ರೋ ಅಡುಗೆನ ನಿಮ್ಮ ಅತ್ತೆ ಜಾಸ್ತಿ ಹೇಳ್ಕೊಟ್ರೋ? ಅತ್ತೆನೆ. ಅಮ್ಮ ಮನೇಲಿ ಏನ್ ಮಾಡ್ತಾ ಇರ್ಲಿಲ್ಲ. ಯಾಕೋ ಅಂದ್ರೆ ರುಚಿಕರವಾಗಿ ಏನು ಮಾಡ್ತಾ ಇಲ್ವಾ? ಮಾಡ್ತಾ ಇದ್ದೆ, ಆದ್ರೆ ಹೆಚ್ಚಿಗೆ ಹಿಂಗ ಅಡುಗೆ. ಎಷ್ಟು ಜನ ಮಕ್ಕಳು ನೀವು? ನಾನು ಒಬ್ಳು, ನನ್ನ ತಮ್ಮ ಒಬ್ಬ. ಅದಕ್ಕೆ ನಿಮ್ ಕೈಲಿ ಮಾಡಿಸಿಲ್ಲ ಕೆಲಸನ? ಇಲ್ಲ, ಹಾಗೆ ಒಬ್ಳೇ ಮೊಳಕೆಯಲ್ಲಿ ಮಾಡಿಸ್ಬಿಡ್ತಾರ ನಿಮ್ಮಅಮ್ಮ? ಎಣ್ಣೆ ಹಾಕ್ಬೇಕಾ? ಎಣ್ಣೆ ಹಾಕ್ಬೇಕು.
ಮೆಕ್ಯಾನಿಕನ ಕಳಿಸ್ತೀರಾ ಆಫೀಸ್ಗೆ? ಇಲ್ಲ ಇಲ್ಲ ಕಳಿಸಲ್ಲ. ಅವರ ಆಫೀಸಲ್ಲೂ ಈ ಫ್ರೈ ತುಂಬಾ ಇಷ್ಟಪಡ್ತಾರೆ. ಹೌದಾ? ವೆರಿ ಗುಡ್. ಸಾಕನ್ಸುತ್ತಾ? ಸಾಕು ಸಾಕು. ಮಡಿಸ್ತೀರಾ ಚಪಾತಿ ಈ ಥರ? ಹಾಂ ಮಡಿಸ್ತೀನಿ. ಚಿಕನ್ ಏನಾಗಿದೆ ನೋಡ್ಬೇಕಾ? ಹೌದಾರ? ತಾಳಿ 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 ತೋಳಿ ಏನಾಗಿದೆ ನೋಡ್ಕೊಳ್ಳಿ. ಚೆನ್ನಾಗಿ ಡ್ರೈ ಆಗಿದೆಯಾ? ನಿಮ್ಮ ಅವನ ಮನೆ ಇರೋದಿಲ್ಲಿ ತುಮಕೂರು. ತುಮಕೂರೇನಾ? ಅಂದ್ರೆ ನಮ್ದು ಹಳ್ಳಿ ಇಲ್ಲಿ ತುಮಕೂರು. ಯಾವ ಹಳ್ಳಿನ? ಪಟ್ನಾಯಕನಹಳ್ಳಿ ಅಂತ. ಸಿರಾ ತಾಲೂಕು. ಸಿರಾ ತಾಲೂಕು. ಓಕೆ ವೆರಿ ಗುಡ್. ಓಕೆ ಡಿಶ್ ಔಟ್ ಮಾಡಣ. ನೀನು ಹಾಕ್ಬೇಕಾ? ಇಲ್ಲ ಬೇಡ, ಏನು ಬೇಡ. ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ. ಓಕೆ ಸಾಕಲ್ಲ? ಹಾಂ ಸಾಕು. ಸ್ಪೈಸಿ ಚಿಕನ್ ಮಹಾರಾಷ್ಟ್ರ ಶೈಲಿಯ ಸ್ಪೈಸಿ ಚಿಕನ್ ಗ್ರೇವಿ. ಓಕೆ, ಮಹಾರಾಷ್ಟ್ರ ಶೈಲಿಯ ಸ್ಪೈಸಿ ಚಿಕನ್ ರೆಡಿ ಮಾಡಿದ್ದಾರೆ ಪಲ್ಲವಿ ಅವರು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಸ್ಪೈಸಿ ಚಿಕನಿನ ಜೊತೆಗೆ ಒಂದು ಅದ್ಭುತವಾಗಿರುವಂತ ಆಲು ಮೇತಿ ಚಪಾತಿನ ಕೂಡ ಮಾಡಿಕೊಟ್ಟಿದ್ದಾರೆ. ಇದು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿ ಮಾಡಿದ್ರು ಮತ್ತೆ ತೋರಿಸಿದೀವಿ, ನೋಡ್ಕೊಳ್ಳಿ ಮಾಡ್ಕೊಳ್ಳಿ. ಮಹಾರಾಷ್ಟ್ರೀಯನ್ ಸ್ಪೈಸಿ ಚಿಕನ್ ಮಾಡುವ ವಿಧಾನ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಕರಿಬೇವು, ಹಸಿ ಮೆಣಸಿನಕಾಯಿ, ಈರುಳ್ಳಿ ಹಾಕಿ ಹುರಿದು, ಮೆಂತ್ಯ ಸೊಪ್ಪು, ಚಿಕನ್, ಅರಿಶಿನ ಹಾಕಿ ಬಾಡಿಸಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮ್ಯಾಟೊ, ಉಪ್ಪು ಹಾಕಿ ಬೇಯಿಸಿ. ಇದಕ್ಕೆ ಗರಂ ಮಸಾಲ, ನೀರು, ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ ಬೇಯಲು ಬಿಡಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಮಹಾರಾಷ್ಟ್ರೀಯನ್ ಸ್ಪೆಷಲ್ ಸ್ಪೈಸಿ ಚಿಕನ್ ಸಾವಿಯಲು ಸಿದ್ಧ. ಬಿಸಿ ಬಿಸಿ ಚಪಾತಿ ಅಂದ್ರೆ ಆಲೂಗಡ್ಡೆಯನ್ನ ಮತ್ತು ಮೆಂತ್ಯ ಸೊಪ್ಪನ್ನ ಹಾಕಿ ಮಾಡಿರ್ತಕ್ಕಂತ ಅದ್ಭುತವಾದಂತಹ ಚಪಾತಿ. ಆಲೂಗಡ್ಡೆ ಹಾಕಿದ್ರೆ ಏನೋ ಕಾಣ್ತಾ ಇಲ್ಲ. ಮಲ್ಲಿ ಅಡುಗೆ ಮಾಡೋದು ನೀವಾ ನಿಮ್ಮ ಅತ್ತೆನಾ? ನಾನೇ ಮಾಡೋದು. ಗ್ಯಾರಂಟಿನಾ? ಪ್ರಕಾಶ್ ಅವ್ರನ್ನ ಕೇಳ. ಫಸ್ಟ್ ಟೈಮ್ ತಿಂದವ್ರಿಗೆ ಎಲ್ಲರಿಗೂ ಇಷ್ಟ ಆಗತ್ತೆ. ಎರಡನೇ ಟೈಮ್ ಉಪ್ಪು ಜಾಸ್ತಿ ಹಾಕ್ಬಿಡೋದು ಕೇಳ್ಬಾರ್ದು ಅಂತ. ಮನೇಲಿ ಯಾವಾಗ್ಲೂ ಉಪ್ಪು ಕಮ್ಮಿನ, ಇವತ್ತು ಸ್ವಲ್ಪ ಇದೆ. ಹೌದಾ? ಪರವಾಗಿಲ್ಲ ಬಿಡಿ, ಚೆನ್ನಾಗಿದೆ. ಚಿಕನ್ ಬೆಂದಿದೆ. ಬೆಂದಿದೆ, ಚೆನ್ನಾಗಿ ಮಾಡಿದ್ದೀರಾ. ಫಸ್ಟ್ ಕ್ಲಾಸ್ ಇದೆ. ಫಸ್ಟ್ ಕ್ಲಾಸ್ ಇದೆ ಮೇಡಮ್. ಥ್ಯಾಂಕ್ ಯು ಸರ್. ಸಮಣಿ ತಜ್ಞರು ಬಾಲಕೃಷ್ಣ ಗುರುಜಿ ಇವರು ಬರ್ತಾ ಇದ್ದಾರೆ. ಅದ್ಭುತವಾಗಿರುವಂತ ಆರೋಗ್ಯಕರವಾದಂತಹ ಅಡಿಗೆ ಹೇಳ್ಕೊಡೋಕ್ಕೋಸ್ಕರ ರೆಡಿಯಾಗಿ ನಿಂತಿದ್ದಾರೆ. ಗುರುಜಿ ನಮಸ್ಕಾರ, ಬನ್ನಿ ಗುರುಜಿ. ನಮಸ್ಕಾರ ಗುರುಜಿ. ಏನು ಗುರುಜಿ, ಚಪಾತಿನೋ ಪುರಿನೋ ಏನೋ ಮಾಡಂಗಿದೆ, ಏನ್ ಮಾಡ್ತಾ ಇದ್ದಾರೆ ಗುರುಜಿ? ಇವತ್ತೊಂದು ಹಿಮಾಚಲ್ ಪ್ರದೇಶ ಸ್ಪೆಷಲ್ ಮಾಡೋಣ. ಹಿಮಾಚಲ್ ಪ್ರದೇಶದಲ್ಲ? ಅಲ್ಲೇನ್ ಮಾಡ್ತಾರೆ ಗುರುಜಿ? ಸಿದ್ದು ಅಂತ ಒಂದು ಗೋಧಿ ಹಿಟ್ಟದ್ ಮಾಡ್ತಾರೆ. ಸಿದ್ದು ಸಿದ್ದು. ಅಯ್ಯೋ, ಯಾವ್ದೋ ಹೊಸ ವಿಷಯ ಗುರುಜಿ ಇದು. ಸಿದ್ದು? ಹೌದು. ಓಕೆ, ಅದು ಮಾಡೋಣ. ಸಿದ್ದು ಮಾಡಕ್ಕೆ ಏನಂತ ಇದ್ದೀರಾ ಗುರುಜಿ? ಸಿದ್ದು ಬೇಕಾಗುವ ಸಾಮಗ್ರಿಗಳು: ಗೋಧಿ ಹಿಟ್ಟು, ಈರುಳ್ಳಿ, ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯಿ, ಗರಂ ಮಸಾಲ, ಧನಿಯಾ ಪುಡಿ, ಪುದೀನ, ಕೊತ್ತಂಬರಿ ಸೊಪ್ಪು, ಉಪ್ಪು. ಏನ್ ಕೊಡಿ ಗುರುಜಿ ನಿಮ್ಗೆ? ಈಗ ಒಂದು ಮಿಕ್ಸರ್ಗೆ ಹಾಕೊಳ್ಳೋ ಇದೆಲ್ಲ. ಮಿಕ್ಸರ್ಗೆ ಹಾಕೊಳ್ತೀರಾ ಗುರುಜಿ? ಹೌದು. ಸಿದ್ದು ಸಿದ್ದು ಸಿದ್ದು. ಓಹೋ, ಪುದೀನ ಪುದೀನ, ಕೊತ್ತಂಬರಿ ಕೊತ್ತಂಬರಿ, ಸ್ವಲ್ಪ ಖಾರ ಸ್ವಲ್ಪ ಹಾಕೋಣ, ಒಳಗಡೆ ಖಾರ ಇದೆ ಚೆನ್ನಾಗಿ. ಹಸಿ ಈರುಳ್ಳಿ. ಓಕೆ, ಈರುಳ್ಳಿ, ಹಸಿಮೆಣಸಿನಕಾಯಿ ಖಾರ, ಕೊತ್ತಂಬರಿ, ಬೆಳ್ಳುಳ್ಳಿ ಬೆಳ್ಳುಳ್ಳಿ. ಇದೆರಡು ಫೈನಲ್ ಸ್ಟೇಜಲ್ಲಿ ಹಾಕೊಳ್ಳೋಣ. ಓಕೆ, ಲಾಸ್ಟಲ್ಲಿ ಹಾಕೊಳ್ಳೋಣ, ಬಾಯಿಗೆ ಸ್ವಲ್ಪ ಸಿಕ್ಕಲಿ. ಓಕೆ ಗುರುಜಿ. ಇದಕ್ಕೆ ಸ್ವಲ್ಪ ಗರಂ ಮಸಾಲ, ರವಿಯವರ ಗರಂ ಮಸಾಲ, ಸ್ವಲ್ಪ ಸ್ವಲ್ಪ ಗರಂ ಮಸಾಲ ಸಾಕಾ ಗುರುಜಿ? ಸಾಕಾ. ಧನಿಯಾ ಪುಡಿ,
ಹಾಕ್ಲಾ ಗುರುಜಿ? ಹಾಂ. ಎಷ್ಟು ಬೇಕು ಗುರುಜಿ? ಸ್ವಲ್ಪ ಹಾಕು, ಸ್ವಲ್ಪ. ರುಚಿಗೆ ತಕ್ಕ ಉಪ್ಪು ಹಾಕಿ ಗುರುಜಿ. ಚೆನ್ನಾಗಿ ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಇದೆಲ್ಲ ರುಬ್ಕೊಂಡಿದ್ದೀವಿ. ಹೇಗೆ ಹಾಕ್ತಾರೆ ಗುರುಜಿ? ಹುರಿದಿರುವಂಥ ಕಡಲೆಕಾಯಿ ಬೀಜ. ಕಡಲೆಕಾಯಿ ಬೀಜ, ಓಕೆ. ಖಾರದ ಕಡಲೆಕಾಯಿ ಬೀಜ. ಕಡಲೆಕಾಯಿ ಬೀಜ ಹಾಕ್ಕೊಂಡಿದ್ದೀವಿ, ಅದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀವಿ. ಇನ್ನೊಂದು ಈಗ ಅಕ್ರೋಟ್ ಹಾಕ್ಕೊಳ್ಳೋಣ. ಅಕ್ರೋಟು ಡ್ರೈ ಫ್ರೂಟ್ಗಳಲ್ಲಿ ಒಂದು, ಮೆದುಳಿನ ಥರ ಇರುತ್ತೆ, ತಿನ್ನಕ್ಕೆ ರುಚಿಯಾಗಿರುತ್ತೆ. ರುಚಿ ಏನಿರಲ್ಲ, ಬರೀ ಸಪ್ಪೆ ಲೊಡ್ಡದು. ಇದೊಂದು ಹೂರ್ಣದ ರೀತಿ ತಯಾರಾಗಿದೆ ಈಗ. ಓಕೆ ಓಕೆ. ಗೋಧಿ ಹಿಟ್ಟಿಗೆ ಸ್ವಲ್ಪ ಈಸ್ಟನ್ನು ಹಾಕಿ ಒಂದು ಗಂಟೆಗಳ ಮುಂಚೆ ನೆನೆಸಿ ಇಟ್ಟಿರ್ತಕ್ಕಂತಹ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿರ್ತಕ್ಕಂತಹ ಗೋಧಿಯ ಹಿಟ್ಟು. ಇದು ಯಾವ ಸಿದ್ಧು ಗುರುಜಿ? ಇದು ತಿನ್ನೋಡಿ, ಭಾಳ ಚೆನ್ನಾಗಿದೆ. ಆ ಹಿಟ್ಟಿಂಗ್ ಗುರುಜಿ ಎಷ್ಟು ದಪ್ಪ ಇರೋ? ಬೇಯುತ್ತೆ ಬೇಯುತ್ತೆ ಅಂತೀರಾ? ದಪ್ಪ ಇರಬೇಕದು, ತುಂಬ ತೆಳಿದ್ರೆ ಚೆನ್ನಾಗಿರೋದು. ಓ, ಬಟ್ಟು ನಾವು ಎಣ್ಣೆಯಲ್ಲೇ ಕರೀತಲ್ಲ, ಈಸ್ಟ್ ಏನಕ್ಕೆ ಬೇಕಿತ್ತ ಗುರುಜಿ? ಅದೊಂಥರ ಫೋಮಿ ಆಗಿರಬೇಕು, ಇಲ್ಲಾಂದ್ರೆ ಸ್ಪಾಂಜಿ ಆಗಿಲ್ದೇ ತಿನ್ನಕ್ಕೆ ಕಷ್ಟ ಆಗುತ್ತೆ ಒಂಥರ. ಓಕೆ. ಸಿದ್ದು ಹಿಮಾಚಲ ಪ್ರದೇಶದ ಎಣ್ಣೆ ಬೆಣ್ಣೆ ತುಪ್ಪಗಳ ಪ್ರಯೋಗಗಳಿಲ್ಲದೆ ಮಾಡ್ತಕ್ಕಂಥ ಸಿದ್ದು. ಅವ್ರು ಆ್ಯಕ್ಚುಲಿ ಕಡುಬಿನ ಶೇಪಲ್ಲಿ ಮಾಡಿಬಿಡ್ತಾರೆ ಇದನ್ನು. ಓಕೆ ಓಕೆ. ಇದರೊಳಗೆ ಇಡ್ಲಿ ಬೇಯಿಸಂಗೆ ಬೇಯಿಸ್ಕೊಳ್ಳಿ. ಓಕೆ ಓಕೆ. 10 ನಿಮಿಷ ಬೇಕು ಗುರುಜಿ? ಓಕೆ. ಚಪಾತಿ ಹಿಟ್ಟನ್ನು ಅದಕ್ಕೆ ಸ್ವಲ್ಪ ಈಸ್ಟನ್ನು ಹಾಕಿ ಒಂದು ಗಂಟೆಗಳ ಕಾಲ ಮುಂಚಿತವಾಗಿ ನೆನೆಸಿಟ್ಟಿರ್ತಕ್ಕಂಥ ಹಿಟ್ಟೊಳಗಡೆ ಒಳ್ಳೆ ಹೂರ್ಣವನ್ನು ತುಂಬಿ ಈಗ ಅಬೆಯಲ್ಲಿ ಬೇಯಿಸ್ತಾ ಇದ್ದೀವಿ. 10 ನಿಮಿಷ ಬೇಕಾಗುತ್ತೆ. ಸಿದ್ದು ರೆಡಿಯಾಗಬೇಕು, ಸಿದ್ದು ವಿಷಲ್ ಕೂಗಬೇಕು. ಅಲ್ಲಿ ತನಕ ಮುರಳಿಯವರೇ ಸಾಕಷ್ಟು ಆಹಾರದ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ, ನಮ್ಮ ಅಕ್ಷರ ಅಭ್ಯಾಸದ ಬಗ್ಗೆ ತಿಳ್ಕೊಬೇಕು ಅಂತ ಗುರುಜಿಯವರು ಬಂದಿದ್ದಾರೆ. ಗುರುಜಿ, ಯಾವ ಅಕ್ಷರದ ಬಗ್ಗೆ ತಿಳ್ಕೊಳ್ತಾ ಇದ್ದೀರಾ ಗುರುಜಿ ನೀವು? ಇವತ್ತು ಲೆಟರ್ ಬಿ. ಬಿ, ಬಿ ಆರ್ ಮುರಳೀಧರ್. ಬಿ ಆರ್ ಮುರಳೀಧರ್, ಗುಡ್. ಓಕೆ, ಹಂಗೆಲ್ಲ ಬರೀಬಾರ್ದು. ಓಕೆ, ಕರೆಕ್ಟ್ ಬಿನ ಕ್ಯಾಪಿಟಲ್ ಲೆಟರ್ ಬಿನ ಈ ಥರ ಬರೀಬೇಕು. ಓಕೆ, ಮೇಲ್ಗಡೆ ಹಂಪು ಕೆಳಗಡೆ ಹಂಪು ಈಕ್ವಲ್ ಆಗಿರಬೇಕು. ಈಕ್ವಲ್ ಆಗಿರಬೇಕು. ಓಕೆ, ಸಣ್ಣ ಲೆಟರ್ ನೀವು ಬರೆದಾಗ ಓಕೆ ಗುರುಜಿ, ಬಿ ಈ ಥರ ಇರಬೇಕು. ಸೊ ದಿಸ್ ರಿಯಲಿ ವರ್ಕ್ಸ್. ಎಸ್, ನೋಡಿ, ಈ ಥರ ಏನಾದರೂ ಯಾರಾದರೂ ಬಿ ಲೆಟರ್ ಬಿನ ಬರೆದ್ರೆ, ಅಂದರೆ ಕೆಳಗಡೆ ಭಾಗ ದೊಡ್ಡದಾಗಿ ಬರೆದ್ರೆ, ಓಕೆ, ಅದು ಗಲ್ಲಿಬಿಲ್ಲಿ ನೇಚರ್, ಅಂದರೆ ಒಂಥರ ವಂಚಿಸುವಂತಹ ಪ್ರವೃತ್ತಿ ಇರುತ್ತೆ. ಓಕೆ ಓಕೆ ಓಕೆ. ಜನರನ್ನ ಅಥವಾ ಯಾರನ್ನಾದರೂ ವಂಚಿಸುವಂತಹ ಪ್ರವೃತ್ತಿ ಇರುತ್ತೆ. ಹಾಗಾಗಿ ಇದನ್ನು ಅಟ್ ಎನಿ ಕಾಸ್ಟ್ ಇದನ್ನು ನಿಲ್ಲಿಸಲೇಬೇಕು. ನೆಕ್ಸ್ಟ್, ಇನ್ನು ಕೆಲವರು ಈ ಥರ ಬರೀತಾರೆ, ದೊಡ್ಡದಾಗಿ ಮೇಲ್ಭಾಗದ ಬಂದು ಕೆಳಗಡೆ ಕೆಳಗಡೆ ಸಣ್ಣದಾಗಿ ಬರೀತಾರೆ. ಓಕೆ, ಇವರು ತುಂಬ ಸಸ್ಪಿಷಿಯಸ್, ಅಂದರೆ ಅನುಮಾನ ಪಿಶಾಚಿ ಥರ. ಇವ್ರು ಏನೋ ಮೋಸ್ಟ್ಲಿ ಹಿಂಗೆ ಮಾಡ್ತಿರ್ಬೇಕು, ಮುಖ ನೋಡೋ ನಂಗೆ ಹಿಂಗೆ ಅನ್ನಿಸ್ತಾ ಇದೆ ನೋಡಿದ್ಯಾ ಅಂತ, ಹಿಂಗೆ ಬೇಡದಿರೋದೆ. ಓಕೆ, ಆ್ಯಂಡ್ ಸ್ಕೆಪ್ಟಿಕಲ್, ತುಂಬ ಸ್ಕೆಪ್ಟಿಕಲ್ ಇನ್ ನೇಚರ್ ಅವರು. ಓ, ಹಿಂಗೆ ಮಾಡಿಬಿಡ್ತಾನೆ ಹುಷಾರಾಗಿರ್ಬೇಕು, ಹಂಗೆ ಮಾಡಿಬಿಡ್ತಾನೆ ಹುಷಾರಾಗಿರ್ಬೇಕು, ಹಿಂಗೆಲ್ಲ ಬೇಡದಿರುವಂತಹ ಆಲೋಚನೆಗಳೆಲ್ಲ ಅನ್ನೆಸೆಸರಿಯಾಗಿ ಅವ್ರ ಬಾದ ಅವ್ರನ್ನ ಕಾಡಿಸ್ಬಿಟ್ಟು ಅವರ ಕ್ವಾಲಿಟಿ ಆಫ್ ಲೈಫ್ನ ಹಾಳು ಮಾಡ್ಕೊಂಡ್ಬಿಡ್ತಾರೆ. ಓಕೆ ಓಕೆ, ಕರೆಕ್ಟ್ ಬಿ ಇದು. ಓಕೆ, ಇಲ್ಲಿಂದ ಶುರು, ಇದು ಬೇಸ್ ಲೈನ್ ಅಂತ ಕರೀತಾರೆ. ಓಕೆ, ಇಲ್ಲಿಂದ ಶುರು ಮಾಡಿ ಹಾರಿಜಾಂಟಲ್ ಆಗಿ ಶುರು ಮಾಡಿ ಮೇಲ್ಭಾಗಕ್ಕೆ ಹೋಗಿ ಇದು ಮೇಲ್ಭಾಗದ ಲೈನ್ ಟಚ್ ಆದ ಮೇಲೆ ಟರ್ನ್ ಮಾಡಿ ಕೆಳಗೆ ಬರಬೇಕು. ಓಕೆ, ಮತ್ತೆ ಇಲ್ಲಿ ಕೆಳಗೆ ಬಂದ ಮೇಲೆ ಮತ್ತೆ ರೈಟ್ಗೆ ಟರ್ನ್ ಮಾಡಿ ಈ ಥರ ಒಂದು ಬೌಲ್ ಥರ ಬರೆದ್ಬಿಟ್ಟು ಅಡ್ಡಗೆರೆ ಇಲ್ಲಿ ಬರೀಬೇಕು. ಓ, ತಿರುಗೋಣ ಕಾಪಿ ರೈಟಿಂಗ್ ಪುಸ್ತಕ ತಗೋಬೇಕು, ಒಳ್ಳೆ ಟೀಚರ್ನ ಇಟ್ಕೋಬೇಕು, ಟೀಚರು ಹೇಳ್ಕೊಡ್ಬೇಕು, ಕೈ ಹಿಡಿದು ಬರೆಸಿದ್ರೆ ಬರೀಬೋದು ಗುರುಜಿ. ಇದರದ ಸಿಗ್ನಿಫಿಕೆನ್ಸ್ ಏನಂದರೆ, ನಾವು ಮಾಡಿರೋ ಕೆಲಸ ಪ್ರತಿಫಲ ನಮ್ಮನ್ನು ಹೊಟ್ಟೆನ ಸೇರಿ ಉಳ್ಕೊಳ್ಳುತ್ತೆ, ನಮಗೆ ಉಳ್ಕೊಳ್ಳುತ್ತೆ, ನಮಗೆ ಉಳ್ಕೊಳ್ಳುತ್ತೆ, ಬೇರೆಯವ್ರಿಗೆ ಹೋಗಲ್ಲ. ಹೌದು. ಓಕೆ, ಇದನ್ನು ಕ್ಲೋಸ್ ಮಾಡಿದ್ರೆ ವಿ ಆರ್ ಕ್ಲೋಸಿಂಗ್ ದ ಡೋರ್ವೇ. ಆ ಕೆಲಸ ಮಾಡ್ತೀವಿ, ರಿಟರ್ನ್ಸ್ ಏನೂ ಬರೋದಿಲ್ಲ. ಓಕೆ, ಏನೂ ಬರಲ್ಲ. ಸಪೋಸ್ ಇದು ದೊಡ್ಡದು ಇಟ್ಬಿಟ್ವಿ ಅಂತ ಇಟ್ಕೊಳ್ಳಿ ಬಾಯಿಲ್ಲೆ, ಬರುತ್ತೆ ಬಂದಿದ್ದು ಹಂಗೆ ಹೋಗುತ್ತೆ. ಹಿಂಗೆಲ್ಲ ಇದೆ ಗುರುಜಿ? ಅದೇ ತುಂಬ ಸೈನ್ಸ್, ಇದು ಭಾಳ ದೊಡ್ಡ ಸೈನ್ಸ್.
ಸೊ ಈ ಬಿ ಏನ್ ಸಜೆಸ್ಟ್ ಮಾಡುತ್ತೆ ಅಂದ್ರೆ ಬಿಸ್ನೆಸ್ ವ್ಯವಹಾರ ಚೆನ್ನಾಗಿ ಆಗ್ಬೇಕು, ಚೆನ್ನಾಗಿ ಆಗ್ಬೇಕು, ಅದಕ್ಕೆ ಇದು ಇಂಪಾರ್ಟೆಂಟು. ಗೈನಿಂಗ್ ಮನಿ, ನಾವು ಮಾಡಿದ್ದಕ್ಕೆ ಪ್ರತಿಫಲ ಚೆನ್ನಾಗಿ ಬಂದು ಆ ಹಣ ನಮ್ಮಲ್ಲಿ ಉಳಿಬೇಕು, ಇಲ್ಲಾಂದ್ರೆ ಪ್ರಯೋಜನ ಏನು ಬಂತು ಅಲ್ವಾ. ಸೊ ಈ ಥರ ಬೀನ ನೀವು ಬರೆಯೋದು ಭಾಳ ಒಳ್ಳೆಯದು. ಈ ಹ್ಯಾಂಡ್ ರೈಟಿಂಗು ಜೊತೆಗೆ ಸಂವಹನವನ್ನು ಕಲಿತು ಪ್ರಾಕ್ಟೀಸ್ ಮಾಡಿದ್ರೆ ಪ್ರತಿ ಬಾಲು ಸಿಕ್ಸರ್, ಪ್ರತಿ ಬಾಲು ಸಿಕ್ಸರ್, ಪ್ರತಿ ಬಾಲು ಸಿಕ್ಸರು ಬಾಲ್ ಸಿಗಬೇಕಷ್ಟೇ. ಬನ್ನಿ ಗುರು, ಹಂಗಾಗತ್ತೆ ನೀವು ಮಾಡಿ ಗುರು. ಅದೇನಾಗಿದೆ ನೋಡೋಣ, ಬನ್ನಿ ಗುರುಜಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಿದ್ಧುವನ್ನು ಮಾಡ್ತಾ ಇದ್ದೀವಿ. ಆಹಾ, ಆಗಿದೆ ಗುರುಜಿ. ಹಿಮಾಚಲ ಪ್ರದೇಶ ಕಡೆ ಮಾಡುವಂತಹ ಸಿದ್ದು. ಸಿದ್ದು ಎಣ್ಣೆ ಬೆಣ್ಣೆ ತುಪ್ಪ ಹಾಲು ಮೊಸರುಗಳ ಪ್ರಯೋಗಗಳಿಲ್ಲದೆ ಸಿದ್ದು ರೆಡಿಯಾಗಿದೆ. ಸಿದ್ದು ನಮ್ಮ ಕೈಗೆ ಬಂದಿದೆ. ಈ ಸಿದ್ದುನ ಯಾವ ರೀತಿ ಮಾಡಿದ್ರು ಗುರುಜಿಯವರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಸಿದ್ದು ಮಾಡ್ಕೊಳ್ಳಿ. ಸಿದ್ದು ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಗರಂ ಮಸಾಲ, ಧನಿಯಾ ಪುಡಿ, ಉಪ್ಪು ಹಾಕಿ ಗ್ರೈಂಡ್ ಮಾಡಿ, ಖಾರದ ಕಡಲೆಕಾಯಿ ಬೀಜ ಹಾಕಿ ಪುಡಿ ಮಾಡಿ, ಅಕ್ರೂಟ್ ಹಾಕಿ ರುಬ್ಬಿ ಹೂರಣ ತಯಾರಿಸಿಕೊಳ್ಳಿ. ಈಸ್ಟ್, ಗೋಧಿ ಹಿಟ್ಟು, ನೀರು ಹಾಕಿ ಕಲಸಿದ ಹಿಟ್ಟನ್ನು ಉಂಟೆ ಮಾಡಿ ಮಧ್ಯಕ್ಕೆ ತಯಾರಿಸಿಕೊಂಡ ಹೂರಣವನ್ನು ಇಟ್ಟು ಮುಚ್ಚಿ ಆವಿಯಲ್ಲಿ ಸುಮಾರು 10 ನಿಮಿಷ ಬೇಯಿಸಿ. ಈಗ ಹಿಮಾಚಲ ಪ್ರದೇಶ ಸ್ಪೆಷಲ್ ಸಿದ್ದು ಸವಿಯಲು ಸಿದ್ಧ. ಗುರುಜಿ ಯಾಕೋ ನೋಡಿದ್ರೆ ಹೆಂಗ್ ತಿನ್ನೋದು ಗುರುಜಿ? ಅದನ್ನ ಕಟ್ ಮಾಡ್ಕೊಳ್ಳಿ, ಕೈಯಲ್ಲಿ ಕಟ್ ಮಾಡ್ಕೊಂಡ್ರೆ ತೊಂದ್ರೆ ಇಲ್ಲ. ಅದಿನ್ನೊಂದು ಭಾಗ ಮಾಡ್ಕೊಳ್ಳಿ, ಚಟ್ನಿ ಜೊತೆ ಚೆನ್ನ ಹಂಚ್ಕೊಳ್ತೀನಿ. ಮಸಾಲ ಅದ್ಭುತ ಇದೆ ಗುರುಜಿ. ಹ್ಮ್, ಚೆನ್ನಾಗಿದೆ. ಯಾಕೆ ಕಾಂಬಿನೇಷನ್ ಆಫ್ ಚೆನ್ನಾಗಿದೆ, 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 ಚೆನ್ನಾಗಿದೆ. ಹ್ಮ್, ಒಂಥರ ಬ್ರೆಡ್ ಬ್ರೆಡ್ ಆಗಿ, ಹ್ಮ್ ಹ್ಮ್, ಸಿಕ್ಕಾಪಡೆ ರುಚಿ ಕೊಡ್ತಾ ಇದೆ, ಅದ್ಭುತ ರುಚಿ ಕೊಡ್ತಾ ಇದೆ. ತುಂಬ ಚೆನ್ನಾಗಿದೆ ಗುರುಜಿ, ಥ್ಯಾಂಕ್ ಯು. ಗುರುಜಿಯವ್ರನ್ನ ಭೇಟಿ ಮಾಡಬೇಕು, ಸಾಕಷ್ಟು ತಿಳ್ಕೊಬೇಕು, ಪ್ರಶ್ನೆ ಕೇಳಬೇಕಾಗಿತ್ತು, ಏನೋ ಪ್ರಾಬ್ಲಮ್ ಇದೆ ಹೇಳ್ಕೋಬೇಕಾಗಿತ್ತು, ಬರ್ಕೊಳ್ಳಿ. ಗುರುಜಿಯವರ ನಂಬರ್ 9887569256292629. ಈ ಸಂಖ್ಯೆಗೆ ಫೋನ್ ಮಾಡಿ ಬಾಲಕೃಷ್ಣ ಗುರುಜಿಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ನಿಮ್ಮ ಸಮಸ್ಯೆನ ಬಗೆಹರಿಸ್ಕೊಳ್ಳಿ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ನಮಸ್ಕಾರ. ರಘೂಸ್ ಕಿಚನ್ ಇಂದ ಮಿಸ್ಟರ್ ರಘು ಅವರು ಬರ್ತಾ ಇದ್ದಾರೆ, ಒಳ್ಳೆ ಒಂದು ಅಡುಗೆ ತೋರ್ಸೋಕ್ಕೋಸ್ಕರ ರೆಡಿಯಾಗಿ ನಿಂತಿದ್ದಾರೆ. ಮಿಸ್ಟರ್ ರಘು, ವೆಲ್ಕಮ್. ಬನ್ನಿ 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 ರಘು, ಬನ್ನಿ ಸರ್. ನಮಸ್ತೆ. ನಮಸ್ಕಾರ ರಘು. ಅದೇನು ರಘು, ಸಂಗೀತ ಬೇರೆ ಕಲಿತಾ ಇದ್ರಂತೆ ನೀವು? ಏನು ಎಲ್ಲ ಕಡೆ ಅದೇ ವಿಷಯ, ಮಹಾಲಕ್ಷ್ಮಿ ಹೋಟೆಲ್ ಎಲ್ಲರೂ ಸರ್ ರಘುಸ್ ಕಿಚನ್ ರಘು ಅವರು ಸಂಗೀತ ಕಲಿತಾ ಇದ್ದಾರೆ ಸರ್ ಅಂತ. ಅದೇನು ಸ್ವಾಮಿ ಸಂಗೀತ ಕಲಿಯೋದು ನಿಮಗೆ? ಸ್ವಲ್ಪ ಮೈಂಡ್ ಡೈವರ್ಟ್ ಆಗಬೇಕು, ಬಿಸ್ನೆಸ್ ಸ್ಟ್ರೆಸ್ ಜಾಸ್ತಿ ಇರುತ್ತೆ. ಓಕೆ, ಸಂಗೀತ ಕಲಿಯೋದ್ರಿಂದ ಬಿಸ್ನೆಸ್ಸಿನ ಸ್ಟ್ರೆಸ್ ಕಡಿಮೆ ಆಗುತ್ತೆ, ಕಮ್ಮಿ ಆಗ್ಬೋದು ಅಂದ್ಕೊಂಡಿದ್ದೀನಿ. ಬಟ್ ಮೈಂಡ್ ಡೈವರ್ಟ್ ಆಗುತ್ತಲ್ವ? ಹಾಡುಗಳು ಎಲ್ಲ ಕಲಿತಾಯಿದ್ದೀರಾ? ಸ್ವಲ್ಪ ಈಗ ಶುರು ಅಷ್ಟೇ ಸರ್. ಇವಾಗ ಶುರು ಮಾಡಿದ್ದೀರಾ? ಒಂದಿನ ಆಡ್ತೀನಿ. ಒಂದಿನ ಆಡ್ತೀರಾ? ಓಕೆ, ಆಲ್ ದಿ ಬೆಸ್ಟ್. ದೇವ್ರು ಒಳ್ಳೇದು ಮಾಡಲಿ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಏನು ಮಾಡ್ತಾ ಇದ್ದೀರಾ? ಸರ್, ಇವತ್ತು ಆ್ಯಕ್ಚುಲಿ ರೆಗ್ಯುಲರ್ ಆಗಿ ಫಿಶ್ ಮಾಡ್ತಾ ಇದ್ದೀನಲ್ವ? ಹೌದು. ತುಂಬ ಜನ ಫೋನ್ ಮಾಡಿಬಿಟ್ಟು ಚಿಕನ್ ತೋರಿಸಿ ಅಂತ ಕೇಳಿದ್ದಾರೆ. ಅಭಿಮಾನಿ ದೇವರುಗಳು ಚಿಕನ್ ತೋರಿಸಿ ಅಂತ ಹೇಳಿದ್ರು. ಖಂಡಿತ, ಅವ್ರ ದೇವರೇ. ಅದಕ್ಕೆ ನೀವು ಚಿಕನ್ ಶುರು ಮಾಡಿ. ಇವತ್ತೊಂಚೂರು ಚಿಕನ್ ಮಾಡ್ತಾರೆ. ಏನು ಸಿಂಪಲ್ ಆಗಿ ಮಾಡ್ತಾ ಇದ್ದಾರೆ? ಸಿಂಪಲ್ ಆಗಿ ಚಿಕನ್ ಪೆಪ್ಪರ್ ಡ್ರೆಸ್ ಸರ್. ನಮ್ಮ ಹೋಟ್ಲಲ್ಲಿ ಯಾವ ಥರ ಮಾಡ್ತೀವೋ ಅದೇ ತೋರಿಸ್ಕೊಡ್ತೀವಿ. ಓಕೆ, ರಘುಸ್ ಕಿಚನ್ ಇಂದ ಒಳ್ಳೆ ಒಂದು ಅದ್ಭುತವಾಗಿರುವಂತಹ ಚಿಕನ್ ಪೆಪ್ಪರ್ ಡ್ರೈ. ಏನೋ ಸ್ವಲ್ಪ ಬೇರೆ ಬೇರೆ ಐಟಮ್ಗಳೆಲ್ಲ ತಂದಿದ್ದಾರೆ, ನೋಡೋಣ ಮಂಗಳೂರಿನ ಶೈಲಿ ಇರ್ಬೋದೇನೋ ಅನ್ಕೊಂಡಿದ್ದೀನಿ. ಓಕೆ, ಮಾಡೋಕ್ಕೇನೇನು ತಂದಿದ್ದೀರಾ? ಚಿಕನ್ ಪೆಪ್ಪರ್ ಫ್ರೈ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಅರಿಶಿನ, ಅಚ್ಚಖಾರದ ಪುಡಿ, ಧನಿಯಾ ಪುಡಿ, ಒಣಮೆಣಸಿನಕಾಯಿ, ಕಾಳುಮೆಣಸು, ಸೋಯಾ ಸಾಸ್, ಕೊತ್ತಂಬರಿ ಸೊಪ್ಪು, ಕರಿಬೇವು, ಉಪ್ಪು, ಎಣ್ಣೆ. ಓಕೆ, ಶುರು ಮಾಡೋಣ. ಏನು ಫಸ್ಟ್ ನಿಮಗೆ? ಸರ್, ಇದು ಸ್ವಲ್ಪ ಮೇರಿನೇಟ್ ಮಾಡಿಬಿಡ್ತೀನಿ. ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ. ಇಡಿ ಅದು ಕೆಳಗಡೆ ಇಡಿ, ಇಲ್ಲಿಡಿ. ಎಸ್ ಮಾಡಿ. ಚೂರ ಸ್ವಲ್ಪ ಅರಿಶಿನ ಹಾಕಿ ಸರ್. ಸ್ವಲ್ಪ ಅರಿಶಿನ ಪುಡಿ ರವಿಯವ್ರದ್ದು, ಸ್ವಲ್ಪ ಚಿಲ್ಲಿ ಪೌಡ್ರು, ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರು ರವಿಯವ್ರದ್ದು. ಸಾಕು ಸರ್. ಓಕೆ, ಸ್ವಲ್ಪ ಸಾಲ್ಟು. ಓಕೆ, ವೆರಿ ಗುಡ್. ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ. ಓಕೆ, ಶುಂಠಿ ಬೆಳ್ಳುಳ್ಳಿಯ ಪೇಸ್ಟ್. ಓಕೆ, ಇದಕ್ಕೆ ಏನು ಹಾಕ್ಬೇಕು? ಎಣ್ಣೆಗೆಣ್ಣೆ ಏನು ಬೇಡವಾ? ಏನು ಬೇಡ. ನೀರು ಬೇಡವಾ? ನೀರು ನೀರು ಹಾಕ್ಬೇಕಾ? ಚಿಕನ್ ಒಂದು 15-20 ಮಿನಿಟ್ಸ್ ಮೆರಿನೇಟ್ ಆಗಬೇಕು. ಓಕೆ,
ಒಂದು 15-20 ನಿಮಿಷಗಳ ಕಾಲ ಚೆನ್ನಾಗಿ ಅದು ಉಪ್ಪು ಖಾರ ಎಲ್ಲ ಇಟ್ಕೊಂಡು ನೆನಿಬೇಕು. ನೆಂದಾದ್ಮೇಲೆ ಅದನ್ನ ಬೇಯಿಸಕ್ ಆಗ್ತದೆ. ಹೌದು ಸರ್. ಚಿಕನ್ನ ಫಸ್ಟು ನೀರಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡು ಮಾಡಿದ್ರೆ ಪೆಪ್ಪರ್ ಚಿಕನ್ನು ಚೆನ್ನಾಗಿರುತ್ತೆ. ಇಲ್ಲ ಅಂತೇಳಿದ್ರೆ ಪೆಪ್ಪರ್ ಚಿಕನ್ ರಬ್ಬರ್ ಥರ ಆಗ್ಬಿಟ್ಟಿರುತ್ತೆ, ಬರೀ ಕಾರ ಸಿಗ್ತಾ ಇರುತ್ತೆ, ಕಡೆಯಲ್ಲಿ ನೋಡಿದ್ರೆ ರಬ್ಬರ್ ಥರ ಬಾಯಿಗೆ ಸಿಗುತ್ತೆ. ಬೇಯಿಸ್ಕೊಂಡು ಮಾಡೋದ್ರಿಂದ ಏನಾಗುತ್ತೆ ಅಂತೇಳಿದ್ರೆ ಅದ್ಭುತವಾದಂಥ ರುಚಿ ಸಿಗುತ್ತೆ. ಹೌದು ಎಸ್ ಸರ್. ನೆಕ್ಸ್ಟು ಡೈರೆಕ್ಟ್ ಹಾಕೋದಿದ್ರೆ ಪೆಪ್ಪರ್ ಗೊಜ್ಜು ಥರ ಮಾಡೋದಿದ್ರೆ ನೀವು ಹಂಗೆ ಮಾಡಿದ್ರೆ ಬೆಟರ್. ಇದು ಡ್ರೈಯಾ? ಡ್ರೈ ಇದು. ಓಕೆ ಸರ್. ಅಂದರೆ ಟೆಂಡರ್ ಚಿಕನ್ ಹಾಕ್ಬೇಕು, ಸ್ವಲ್ಪ ಎಳೆದು ಹಾಕಿದರೆ ನಿಮಗೆ ಕರೆಕ್ಟಾಗಿ ನಾರು ಬರಲ್ಲ. ಎಳೆ ಚಿಕನ್ ಹಾಕಿ. ಓಕೆ ನೆಕ್ಸ್ಟು ಸರ್, ಇದು ಕಾಳು ಮೆಣಸು ಸ್ವಲ್ಪ ಪೌಡ್ರ್ ಮಾಡ್ಕೊಳ್ಳಿ. ಸಣ್ಣ ಸಣ್ಣದು ಸಣ್ಣದು ತಗೊಳ್ಳಿ. ಓಕೆ ಇದು ಬೈತಾ ಇರಲಿ. ನಮ್ಮ ಇವತ್ತಿನ ಕಾರ್ಯಕ್ರಮ ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಸೊ ಬೆಳ್ಳುಳ್ಳಿನ ಬೇಕಾದ್ರೆ ಇಡೀ ಬೆಳ್ಳುಳ್ಳಿ ಜಜ್ಜಿ ಬಿಟ್ಟು ಹಾಕ್ಬೋದು, ಅದು ಒಂಥರ ಟೇಸ್ಟ್, ಅದು ಬೇರೆ ಟೇಸ್ಟಿ ಆಗ್ಬಿಡುತ್ತೆ. ಚೆನ್ನಾಗಿ ಜಜ್ಜಿ ಸಣ್ಣದಾಗಿ ಹೆಚ್ಚಾಕಿದ್ರೆ ಬೇರೆ ಟೇಸ್ಟು, ಅದನ್ನ ಜಜ್ಜಿ ಹಾಕಿದ್ರೆ ಬೇರೆ ಟೇಸ್ಟು. ಹೆಸರು ಹಾಕಿ ಈರುಳ್ಳಿ. ಈರುಳ್ಳಿ ಹಾಫ್ ಬಾಯ್ಲ್ ಆದ್ರೆ ಸಾಕಿದ್ದು, ಫುಲ್ ಬ್ರೌನ್ ಕಲರ್ ಏನು ಬೇಡ. ಓಕೆ ಓಕೆ ಓಕೆ. ಎಸ್ ಕರಿಬೇವು. ಎಸ್ ಸರ್. ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂತೀನಿ. ಹಾಕಿ ಸರ್. ಹಾಕಿ ಹಾಕಿ ಹಾಕಿ. ಆಮೇಲೆ ತಿರ್ಗಾ ಹಾಕ್ಬೇಕು. ಇದಕ್ಕೆ ಉಪ್ಪು ಹಾಕಿದ್ದೀನಿ. ಹಾಕಿದ್ದೀನಿ ಚಿಕನ್ಗೆ ಉಪ್ಪು ಹಾಕಿದ್ದೀವಿ, ನೆನೆಸಿಟ್ಟಿದ್ದೀವಿ, ಅದನ್ನು ಬಿಸಿನೀರ ಅಂದರೆ ಬೇಯಿಸ್ಕೊಳ್ತಾ ಇದ್ದೀವಿ ಚೆನ್ನಾಗಿ. ಅವಾಗ ನಿಮಗೆ ರಬ್ಬರ್ ಥರ ಸಿಗಲ್ಲ ತಿನ್ಬೇಕಂದ್ರೆ, ತುಂಬ ಅದ್ಭುತವಾಗಿರುತ್ತೆ. ಹಾಕಿ ಸರ್. ಇದಕ್ಕೆ ಸಾಲ್ಟ್ ಆದರೆ ಈರುಳ್ಳಿ ಎಲ್ಲ ಉಪ್ಪಲ್ಲಿ ಎಳ್ಕೊಂಡ್ಬಿಡುತ್ತೆ. ಎಸ್ ಸರ್. ಇಲ್ಲ ಸಪ್ಪೆ ಸಪ್ಪೆ ಹೊಡೆದ್ಬಿಡುತ್ತೆ ಅದು. ನೀವು ಉಪ್ಪು ಹಾಕಿಲ್ಲ ಅಂತೇಳಿದ್ರೆ ಸ್ವಲ್ಪ ಧನಿಯಾ ಪೌಡ್ರ್ ಹಾಕಿ. ಧನಿಯಾ ಪೌಡ್ರ್ ಬೇಕಾ? ಚೂರು ಸಾಕು. ಓಕೆ. ಯಾಕಂದ್ರೆ ಪೆಪ್ಪರ್ ಡ್ರೈ ಅಂದರೆ ಪೆಪ್ಪರ್ ನಮ್ಮ ಫ್ಲೇವರ್ ಜಾಸ್ತಿ ಇರಬೇಕು. ಓಕೆ. ಒಂದು ಲೈಟಾಗಿ ಜೀರಿಗೆ ಪೌಡ್ರು, ಜೀರಾ ಪೌಡರ್ ರವಿಯವರ ಜೀರಾ ಪುಡಿ ಸಾಕು. ಕಾಳುಮೆಣಸು ನೋಡಿ. ಓಹೋ ಇದೇ ಮಜಾ ಕೊಡೋದು. ಹೌದು. ನೈಸ್ ಬೇಡ, ಸ್ವಲ್ಪ ತರಿತರಿ ತರ್ತರಿಯಾಗಿ ಮಾಡಿರೋಂಥದ್ದು. ಅಂಗಡಿ ತೊಗೊಂಡ್ರೆ ಪೌಡರ್ ಆಗ್ಬಿಟ್ಟಿರ್ತದ್ದು. ಇದು ನಿಮಗೆ ಬಾಯಿಲಿ ನೆಕ್ಕಕ್ಕೆ ಸಿಗಬೇಕು. ಖಾರ ಖಾರ, ಸ್ವಲ್ಪ ಉಪ್ಪು, ಸ್ವಲ್ಪ ಡ್ರೈ ಆಗಿರೋದು. ಫುಲ್ ಡ್ರೈ ಅಲ್ಲ ಇದು, ಡ್ರೈ. ಇದು ನಿಮ್ಮ ಹೋಟೆಲ್ ಹಿಂಗೆ ಮಾಡೋದಾ? ಹೌದು. ಓಕೆ. ಲಾಸ್ಟಿಗೆ ಬಂದು ಸೋಯಾ ಸಾಸ್ ಟಚಪ್ ಕೊಡ್ತೀವಿ ಇದಕ್ಕೆ. ಹೌದು. ಇಲ್ಲಾಂದ್ರೆ ನಿಂಬೆಹಣ್ಣು ಹಾಕೋಬೋದು ಚೂರು. ಓಕೆ ಓಕೆ. ಪಕ್ಕ ಡ್ರೈ, ಡ್ರೈ ಅಂದರೆ ಡ್ರೈಯೇ. ಹಾಕಿ ಸರ್. ಸೋಯಾ ಸಾಸು. ಓಕೆ. ಎಸ್ ಸರ್. ಸರ್ ಆಯಿತು. ಹ್ಞೂ ಆಫ್ ಮಾಡಿಬಿಡಿ. ಎಸ್ 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 ಎಸ್. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಸರ್ ಸಿಂಪಲ್ಲಾಗಿ ಚಿಕನ್ ಪೆಪ್ಪರ್ ಡ್ರೈ. ಸಿಕ್ಕಾಬಡೆ ಚೆನ್ನಾಗಿ ಕಾಣ್ತಾ ಇದೆ, ತಿಂದರೂ ಕೂಡ ಹಂಗೆ ಇರುತ್ತೆ ಅಂತ ಗೊತ್ತಾಗ್ತಾ ಇದೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರಘುಸ್ ಕಿಚನ್ ಇದ್ದಾರೆ, ಅವರು ಬಂದಿದ್ದಾರೆ. ಇವತ್ತು ನವೆಂಬರ್ಗೆ ಬಂದು ಒಂದು ವರ್ಷ ಆಗಿದೆ, ಸುಮಾರು 45 ಹೆಚ್ಚು ರೆಸಿಪಿಗಳನ್ನ ಮಾಡಿ ನಮ್ಗೆ ತೋರಿಸಿದ್ದಾರೆ. ಅಲ್ದಿ ಬೆಸ್ಟ್ ರಘು ಸರ್, ಇವ್ರು ಚೆನ್ನಾಗಿಟ್ಟಿರಲಿ, ಚೆನ್ನಾಗಿ ಅಡುಗೆ ಮಾಡ್ತಾರೆ, ಹೊಸ ರೆಸಿಪಿಗಳನ್ನ ತೋರಿಸ್ತಾರೆ. ಒಳ್ಳೆ ಮೀನು ಊಟ ಬೇಕು ಅಂದರೆ ರಘುಸ್ ಕಿಚನು ಮಹಾಲಕ್ಷ್ಮಿ ಲೇಔಟ್ನಲ್ಲಿದೆ. ಮೀನಿನ ಜೊತೆಗೆ ಒಳ್ಳೊಳ್ಳೆ ಚಿಕನ್ ಐಟಮ್ಗಳು ಮಾಡ್ತೀವಿ ಸರ್. ಈ ಚಿಕನ್ನ ತಿನ್ ನೋಡಿ ಸರ್ ಅಂತ ಹೇಳ್ತಿದ್ದಾರೆ. ನಮ್ಮ ಇವತ್ತಿನ ಒಗ್ಗಟ್ಟಿನ ಕಾರ್ಯಕ್ರಮದಲ್ಲಿ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ ಮಾಡ್ಕೊಳ್ಳಿ. ಚಿಕನ್ ಪೆಪ್ಪರ್ ಫ್ರೈ ಮಾಡುವ ವಿಧಾನ. ಒಂದು ಬೌಲ್ಗೆ ಚಿಕನ್, ಅರಿಶಿನ, ಅಚ್ಚಖಾರದ ಪುಡಿ, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಕಲಸಿ ಅರ್ಧ ಗಂಟೆ ನೆನೆಯಲು ಬಿಡಿ. ಒಂದು ಪ್ಯಾನ್ಗೆ ನೀರು, ನೆನೆಸಿಟ್ಟ ಚಿಕನ್ ಹಾಕಿ ಬೇಯಿಸಿ. ಮಿಕ್ಸಿ ಜಾರ್ಗೆ ಕಾಳು ಮೆಣಸು ಹಾಕಿ ಪುಡಿ ಮಾಡಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ, ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸಿನಕಾಯಿ, ಒಣಮೆಣಸಿನಕಾಯಿ ಹಾಕಿ ಹುರಿದು ಕರಿಬೇವು, ಉಪ್ಪು, ಧನಿಯಾ ಪುಡಿ, ಬೇಯಿಸಿದ ಚಿಕನ್, ತಯಾರಿಸಿಕೊಂಡ ಕಾಳುಮೆಣಸಿನ ಪುಡಿ, ಸೋಯಾ ಸಾಸ್, ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡಿದರೆ ಚಿಕನ್ ಪೆಪ್ಪರ್ ಫ್ರೈ ರೆಡಿ ಟು ಈಟ್. ಒಳ್ಳೆ ಡ್ರೈ ಐಟಮು.
ಅದ್ಭುತವಾಗಿರುವಂತಹ ಡ್ರೈ ಐಟಮ್ ಮಾಡಿ ಕೊಟ್ಟಿದ್ದಾರೆ ರಘು ಅವರು. ಓಕೆ, ಅವರ ಜೊತೆಗೆ ಸ್ವಲ್ಪ ಇವೆಲ್ಲ ಇರಬೇಕು. ಏನು ಸೈಡ್ಸ್ ಬೇಕಾಗಲ್ಲ ರಘು, ಒಂದೇ ಒಂದು ರಸಂ ಗಿಸಂ ತಗೊಂಡ್ಬಿಟ್ರೆ, ರಸಂ ತಿಳಿಸಾರು ಅನ್ನ ಇದ್ರೆ ಸಾಕಲ್ಲ, ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಬೋದು. ಓಕೆ, ಟೇಸ್ಟ್ ಮಾಡೋದಾ? ಮಾಡಿ ಸರ್. ಚಿಕನ್ ಚೆನ್ನಾಗಿ ಬಂದಿದೆ. ಅದ್ಭುತ. ಇದು ಚಿಕನ್ ಪೆಪ್ಪರ್ ಡ್ರೈ, ಅದ್ಭುತ ಇದೆ. ಥ್ಯಾಂಕ್ ಯು ಸರ್. ಈ ಥರ ಚಿಕನ್ ಬೇಕು, ಒಳ್ಳೆ ಮೀನಿನ ಊಟ ಬೇಕು, ಮೀನಿನ ಅಡುಗೆ ಬೇಕು, ಒಳ್ಳೆ ಫಿಶ್ ಫ್ರೈನ ತಿನ್ನಬೇಕು ಅಂದರೆ ರಘುಸ್ ಕಿಶನ್ ಅದ್ಭುತವಾಗಿರುವಂಥ ಮೀನಿನ ಊಟಗಳಿಗೆ ಹೆಸರುವಾಸಿ. ನಂಬರ್ ಹೇಳಿ ಸರ್. ನಂಬರ್ ಹೇಳೋದಕ್ಕಿಂತ ಮುಂಚೆ ಒಂದು ಮಾತು, ಅದೇ ನಾನು ಒಂದು ಒಗ್ಗರಣೆ ಡಬ್ಬಿ ಪಾರ್ಟ್ ಆಗಿರೋದ್ರಿಂದ ನಿಮ್ಗೆ ಅಪರ್ಚುನಿಟಿ ಕೊಟ್ಟಿದ್ದಾರೆ, ತುಂಬ ಥ್ಯಾಂಕ್ಸ್ ಸರ್. ಇವತ್ತು ತುಂಬ ಒಂದು ಲೆವೆಲಿಗೆ ಬೆಳೆದಿದ್ದೀನಿ, 4 ಜನ ಗುರುತಿಸ್ತಿದ್ದಾರೆ. ಅದು ನಿಮ್ಮ ಶ್ರಮ, ನಿಮ್ಮ ರುಚಿ, ಎಲ್ಲಿ ತನಕ ನಿಮ್ಮ ಶ್ರಮ ಚೆನ್ನಾಗಿರುತ್ತೆ, ಎಲ್ಲಿ ತನಕ ನಿಮ್ಮ ರುಚಿ ಚೆನ್ನಾಗಿರುತ್ತೆ, ಎಲ್ಲಿ ತನಕ ಜನ ಗುರುತಿಸ್ತಾರೆ. ಯಾಕಂದ್ರೆ ಜನ ತಿನ್ನಬೇಕು ಅನ್ನೋ ಜಾಗಕ್ಕೇ ಹೋಗೋದು. ಯಾವಾಗಲೂ ಒಂದ್ಸರಿ ಅರ್ಜೆಂಟ್ಗೆ ಎಲ್ಲಿ ಬೇಕಾದ್ರೆ ತಿಂತಾರೆ, ಆದರೆ ಇಂಥದ್ದೇ ತಿನ್ನಬೇಕು ಅಂದಾಗ ಹೋಟ್ಲು ಹುಡ್ಕೊಂಬರ್ತಾರಲ್ಲ, ಅವಾಗ ನಾವು ಒಳ್ಳೆ ಸರ್ವಿಸ್ ಕೊಡ್ತೀವಲ್ಲ, ಅದಕ್ಕಿಂತ ಮಜವಾಗಿರೋದು ಬೇರೆ ಬೇಕಾಗಿಲ್ಲ ಅನ್ಸುತ್ತೆ. ಆಲ್ ದಿ ಬೆಸ್ಟ್, ದೇವ್ರು ಒಳ್ಳೇದು ಮಾಡಲಿ ಸರ್. ಥ್ಯಾಂಕ್ ಯು. ಚೆನ್ನಾಗಿಟ್ಟಿರಲಿ, ಚೆನ್ನಾಗಿ ಬಿಸ್ನೆಸ್ ಆಗಲಿ. ಹೇಳಿ, ನಂಬರ್ ಹೇಳಿ ನಿಮ್ಮದು ಸರ್. 9 8 9 8 4 4 5 7 5 7 5 0 7 5 7 5 0 7 ಫೋನ್ ಮಾಡಿದ್ರೆ ಎಂಥ ಮೀನು ಊಟ ಬೇಕ್ರಿ, ನೆನೆಸ್ಕೋಬೇಕು ನೀವು. ಓಕೆ, ಥ್ಯಾಂಕ್ ಯು ರಘು, ದೇವ್ರು ಒಳ್ಳೇದು ಮಾಡಲಿ, ಹೋಗಿ ಬನ್ನಿ. ಥ್ಯಾಂಕ್ ಯು ಸರ್. ಇದು ಪೆಪ್ಪರ್ ಡ್ರೈ ಅಂದರೆ ಇದು, ಪೆಪ್ಪರ್ ಚಿಕನ್ ಅಂದರೆ ಇದು. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಖಾಲಿ ಮಾಡಬೇಕು ಅಂದ್ಕೊಂಡೆ ಸಮಯ ಆಗೋಯ್ತು. ಮುರಳಿಯವರೇ, ನೀವು ಆಮೇಲೆ ಖಾಲಿ ಮಾಡ್ಕೊಳ್ಳಿ, ಫಸ್ಟು ಕಾರ್ಯಕ್ರಮ ಮುಗಿಸಿ ಅಂತ ಇದ್ದೀರಾ. ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ಬೇಕು. ನೀವು ಸಹ ನಮ್ಮ ಕಾರ್ಯಕ್ರಮ ಭಾಗವಹಿಸ್ಬೋದು, ವೆರಿ ಸಿಂಪಲ್. ನಿಮ್ಮ ಕೈರುಚಿಗೋಸ್ಕರ ನಾವು ಕಾಯ್ತಾ ಇದ್ದೀವಿ. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ಫೇಸ್ಬುಕ್ಕಲ್ಲಿ ಹಾಕಿ, ಲೆಟ್ರ್ ಬರೀರಿ, ಫೋನಲ್ಲಿ ಹೇಳಿ, ಸಿಕ್ತಾಗ ಮಾತಾಡಿಸಿ, ಖಂಡಿತವಾಗ್ಲೂ ಕರ್ಸ್ಕೊಳ್ತೀವಿ. ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ, ಮತ್ತೆ ಸಿಗೋಣ.